Congratulations, Vijay. Thank you, Master. Good job. Nodrenu, Nam Karate Master Mayendrana Solsa Kagalata Betkatidrala Hag Solsputta Nam Vijay. Vijay Andre, until control Pandya Katadandre Prana Kodokusai. Cha. Nani another name Sitili Didra. Nani Avato Nirakon Sapokai. I will karate and put Mirs to Nimu. Nimu Nitra Solstan Mele. Is the Kinta Bere Omana any day? Is the Kenna Madle Beko? Ilandre. Satte munde kutkondu hit toriyake nai kondu bitare namma college hudugro ha hogri nanagantu roos hogide solpanadru javabdarine illa yarge nimgallari alla dina college bitkudle 5 6 gantegella vijay manege bartidda ivattu yako innu barlilla ond vele late agiddidre phone adru martidda ellu hogiddano yar manele harate hodittiddano yaka mattond haratidya ಇವತ್ತು ಕಾಲೇಜಿನ ಕರಾಟೆ ಪಂದ್ಯ ಇದೆ ಬರೋದು ಲೇಟ್ ಆಗುತ್ತೆ ಅಂತ ಅಣ್ಣ ಹೇಳಿರ್ಲಿಲ್ವಾ ಅದೇಮ್ಮ ನನಗೂ ಬೇಜಾರಾಗಿರೋದು ಕರಾಟೆ ಪಂದ್ಯ ಅಂತ ಕೈಯೋ ಕಾಲೋ ಮುರ್ಕೊಂಡು ಬಂದ್ರೆ ಏನ್ ಗತಿ ಏನಾಯ್ತಪ್ಪ ಏನಾಯ್ತಪ್ಪ ಬೇಗ ಡಾಕ್ಟರ್ ಫೋನ್ ಮಾಡಿ ಏನಾಯ್ತಪ್ಪ ವಿಜಯ್ ಏನಾಯ್ತು ಮಗು ಅಣ್ಣ ಡಾಕ್ಟರ್ ನಾನು ಬಂಗ್ಲೆ ರಾಮರಾಯರ್ ಮಾತಾಡ್ತಾ ಇರೋದು ನನ್ನ ಮಗ ವಿಜಯನ್ಗೆ ಎದೆ ಮೇಲೆ ಲೇಟ್ ಬಿದ್ದು ರಕ್ತ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಬೇಗ ಬನ್ನಿ ಪ್ಲೀಸ್ ಡಾಕ್ಟ್ರೇ ಬೇಗ ಬನ್ನಿ ಏನಾಯ್ತು ಯಾಕೋ ವಿಜಯ್ ಏನಾಯ್ತು ಹೇಳು ಯಾಕೋ ಅಮ್ಮ ಇವತ್ತು ಕರಾಟೆ ಕಾಂಪಿಟೇಷನ್ ಅಲ್ಲಿ ವಿಜಯ್ ಯಾಕಪ್ಪ ನಮ್ಮ ಮಾಸ್ಟರ್ ಮಹೇಂದ್ರ ಅವ್ರನ್ನ ಸೋಲಿಸ್ಬಿಟ್ಟೆ ಅಮ್ಮ ಅದಕ್ಕೆ ಅವರು ಅಮ್ಮ ನನ್ನ ಮಗ ನನ್ನ ಕೈ ಬಿಟ್ಬಿಟ್ಟು ಹೊರಟೋದ ಡಾಕ್ಟ್ರೇ ಸಮಾಧಾನ ಮಾಡ್ಕೊಳ್ಳಿ ರಾಮರಾಯ್ ಏನ್ ಮಾಡಕ್ಕಾಗತ್ತೆ ಏನು ಮಾಡಕ್ಕಾಗಲ್ಲ ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಇದ್ಬಿಡಿ ಯಾಕಾಗಿ ನೋಡ್ತಾ ಇದ್ದೀರಾ ಬೆಳಗ್ಗೆ ಏನಂದ್ರೆ ನೀವು ನೀ ಯಾರ ಹತ್ರ ಆದ್ರೂ ಬೆಟ್ ಕಟ್ಬೋದು ನನ್ನ ಚೀಟ್ ಮಾಡಕ್ಕಾಗಲ್ಲ ನಾನ್ ನಿಮ್ಮ ಅಪ್ಪ ಅಂತ ಜಂಬ ಕಚ್ಕೊಂಡ್ರೆ ನೋಡಿದ್ರ ಈಗೇನಾಯ್ತು ಅಲ್ವೋ ಬಾಳಲ್ಲಿ ಆಟ ಆಡ್ಬೋದೇ ಹೊರತು ಬಾಳನ್ನೇ ಆಟ ಅಂತ ತಿಳ್ಕೋಬಾರ್ದು ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಈ ರೈಲೆಲ್ಲ ನಮ್ಮ ಹತ್ರ ಬಿಡ್ಬೇಡಿ ಅಪ್ಪ ಸೋತವ್ರಿಗೆ ಯಾವಾಗ್ಲೂ ಈ ರೀತಿ ಫಿಲಾಸಫಿನ ಹೊಡೆಯೋದು ಅದೆಲ್ಲ ಆಮೇಲೆ ಮೊದಲು ನನ್ನ ಬೆಡ್ ದುಡ್ಡು ತೆಗಿರಿ ಅವನ ಹತ್ರ ಯಾಕ್ರಿ ಬೆಟ್ ಕಟ್ಟಕ್ಕೆ ಹೋದ್ರಿ ಬೆಟ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಅಂತ ಅವನ ಸ್ವಭಾವ ನಿಮಗೆ ಗೊತ್ತಿಲ್ವಾ ಈಗ ಗೊತ್ತಾಯ್ತಲ್ಲ ಗೊತ್ತಾಯ್ತಾನೆ ಅಪ್ಪ ಮಹಾನುಭಾವ ನಿನ್ ಸ್ವಭಾವ ಚೆನ್ನಾಗಿ ಗೊತ್ತಾಯ್ತು ಡ್ಯಾಡಿ 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 ಬೆಳಿಗ್ಗೆ 7 ಸ್ವಲ್ಪ ತಡ ಆದ್ರೆ ಮುಗಿತು ಕತೆ ರಾತ್ರಿ ಮಲ್ಗೋವರೆಗೂ ಲೇಟ್ ಆಗುತ್ತೆ ಡ್ಯಾಡಿ ಏನಾಯ್ತು ಡ್ಯಾಡಿ ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ನಮ್ಮ ಕಾಲೇಜ್ ಕಡೆನೇ ಹೋಗ್ಬೇಕಲ್ಲ ಡ್ಯಾಡಿ ಎಸ್ 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 ನನ್ಗಂತ ಆಪ್ ಕೊಡಿ ಡ್ಯಾಡಿ ನೋ 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 ಪ್ಲೀಸ್ ಡ್ಯಾಡಿ ನೋ ಇಂಪಾಸಿಬಲ್ ಮೇಡಮ ಪರ್ಫೆಕ್ಟ್ ಆಗಿ ಪಂಕ್ಚುಯಲ್ ಆಗಿ ಕೆಲಸ ಮಾಡ್ಲಿ ಅಂತ ಸರ್ಕಾರದವರು ನನ್ಗೆ ಆ ಕಾರ್ ಕೊಟ್ರು ನಿನ್ ಕಾಲೇಜ್ಗೂ ತರಕಾರಿ ಮಾರ್ಕೆಟ್ಗೂ ಡ್ರಾಪ್ ಕೊಡಕ್ಕಲ್ಲ ನಿನ್ ತಾಯಿ ಬದುಕಿದ್ದಾಗ ಒಂದು ದಿವಸ ಈ ಕಾರ್ನಲ್ಲಿ ಕೂತಳು ಯು ಡೂ ಒನ್ ಥಿಂಗ್ ಆಟೋನ ಲೋಗು ನಾಳೆಯಿಂದ ಕರೆಕ್ಟ್ ಟೈಮ್ಗೆ ಎದ್ದು ಕರೆಕ್ಟ್ ಟೈಮ್ಗೆ ರೆಡಿ ಆಗಿ ಕರೆಕ್ಟ್ ಟೈಮಿಗೆ ಕಾಲೇಜ್ಗೆ ಹೋಗ್ಬೇಕು ಅಂಡರ್ಸ್ಟ್ಯಾಂಡ್ ಅರ್ಥ ಆಯ್ತು ಏನು ಯು ಆರ್ ಟೂ ಗುಡ್ ಅಂಡ್ ಟೂ ಬ್ಯಾಡ್ ಫಾದರ್ ಆಮ್ ಐ ಬ್ಯಾಡ್ ಎಸ್ ಯು ಆರ್ ಬ್ಯಾಡ್ ರಿಯಲಿ ಕಾಲೇಜಿನ ಕನಸಿನ ರಾಣಿಯೇ ಬರಬೇಕು ಬರಬೇಕು ಬಂದ ಕಣೆ ಲೇಲ ಅಲ್ಲೋಡೆ ಜೂಲಿಯಟ್ ಬರ್ತಿದ್ದಾಳೆ
ಬಾರಮ್ಮ ಬಾ ಲೈನ್ ಆಫ್ 83 ನೀನ್ ಬರ್ತಿದ್ಯಲ್ಲ ಅದನ್ನ ಅಳಿಸಕ್ಕೆ ಯೂಸ್ ಮಾಡೋ ಡಸ್ಟ್ ಮೊದ್ಲು ನೀ ಬರ್ತಿದ್ದೀನಿ ಅಳಿಸ ಏನ್ ಬರ್ತಿದ್ದೆ ಶಾಂತಿ ಲವ್ಸ್ ಮಹೇಂದ್ರ ಎಸ್ ಇಟ್ಸ್ ಅ ಫ್ಯಾಕ್ಟ್ ನಾನೇನ್ ಬರ್ತಿದ್ದೀನಿ ಅಂತ ಅಳಿಸ್ಬೇಕು ಶಾಂತಿ ಲವ್ಸ್ ಅನ್ ಇಟ್ ಎಸ್ ದಟ್ಸ್ ಆಲ್ಸೋ ಫ್ಯಾಕ್ಟ್ ಬೆಳಗ್ಗೆ ಊಟ ಮಾಡಿದೆ ನಿನ್ನೆ ಮಾಡ್ಬಿಟ್ಟೆ ಏನ್ ಮಾಡ್ಲೆ ಉಮಾ ಭೀಮನ ಹುಟ್ಟಬೇಕು ಅಂತ ಆಸೆ ಪಟ್ರೆ ಆ ದೇವ್ರು ವಾಮನ್ನ ಹುಟ್ಟಿಸ್ಬಿಟ್ಟ ನಾನೇನ್ ಮಾಡ್ಲಿ ವಾಮ್ನ ನಿನ್ಹ ಗಜ್ಬುರ್ಕ ಅಲ್ಲ ಮೂರ್ ಹೆಜ್ಜೆ ದಾನ ಕೇಳಿ ಮೂರ್ ಲೋಕನೇ ಅಳ್ದೋನು ಆ ಧೈರ್ಯ ಆ ಶಕ್ತಿನ ನೀನು ಕಲ್ಸ್ಕೋಬೇಕಣ ನಿನ್ ಮಾತ್ ಕೇಳಿ ನಾನು ದಬಾಯಿಸ್ಬಿಡ್ತೀನಿ ಕ್ಲಾಸ್ ರೂಮ್ ನಲ್ಲಿ ಲೆಕ್ಚರ್ ಇರ್ತಾರೆ ಒಬ್ನೇ ಹೊರಗಡೆ ಹೋದ್ರೆ ಚದಕ್ ಬಿಡ್ತಾರೆ ನಿನಗೇನ್ ಅಯ್ಯೋ ಅಯ್ಯೋ ಹೀಗೆಲ್ಲ ಇದ್ರೆ ಬದುಕೋಕಾಗಲ್ಲಣ್ಣ ಏನ ಅಣ್ಣನಿಗೆ ವಕಾಲತ ನೀವ್ಯಾರಾದ್ರೂ ಕೇಳ್ಕೋದಕ್ಕೆ ಬಂದ್ರೆ ನಾನ್ ದುರ್ಗಿಯಾಗಿ ನಿಮ್ ನಾಲ್ಗೆ ಸೇರ್ಬಿಡ್ತೀನಿ ಗಲಾಟೆ ನಮ್ಮ ಅಣ್ಣನ ಸುಮ್ ಸುಮ್ನೆ ಹೊಡೆದು ಕೀಟ್ಲೆ ಮಾಡ್ತಾರೆ ಸರ್ ಯಾರು ಇವ್ರ ಅಣ್ಣನ ಹೊಡೆದಿದ್ದು ಯಾರು ಇವ್ರ ಅಣ್ಣನ ಹೊಡೆದಿದ್ದು ಹೇಳಿ ನಾನ್ ಹೇಳ್ತೀನಿ ಸರ್ ಹೇಳು ಧೈರ್ಯವಾಗಿ ಹೇಳು ಆ ಜಗ್ಗು ಆ ನಟರಾಜ ಮತ್ತೆ ರವಿ ಸರ್ ಏನ್ರಯ ಇದನ್ನ ಕ್ಲಾಸ್ ರೂಮ್ ಅಂತ ತಿಳ್ಕೊಂಡಿದ್ರು ಅಥವಾ ಕಬ್ಬನ್ ಪಾರ್ಕ್ ಅಂತ ತಿಳ್ಕೊಂಡಿದ್ರು ಐ ಸೇ ಯು ಫಾರ್ ಗೆಟ್ ಔಟ್ ಆಫ್ ದ ಕ್ಲಾಸ್ ಶಟ್ ಅಪ್ ಅಂಡ್ ಗೆಟ್ ಔಟ್ ಆಫ್ ದ ಕ್ಲಾಸ್ ಈಗ ಸಂತೋಷ ಆಯ್ತಾ ಉಮಾ ಕೃಷ್ಣಮೂರ್ತಿ ಈ ಕಾಲೇಜಿನಲ್ಲಿ ಯಾರಾದ್ರೂ ನಿನ್ ತಂಟೆಗೆ ಬಂದ್ರೆ ನನಗೆ ಹೇಳು ನಾನು ನೋಡ್ಕೋತೀನಿ ಸರಿ ಸರ್ ಓಕೆ ನಮಸ್ಕಾರ ಸರ್ ಏನ್ರ ಇದು ಬಡ ವಿದ್ಯಾರ್ಥಿಗಳ ಸಹಾಯಾರ್ಥ ನಿಧಿ ಸರ್ ನಿಮಗೇನು ಬೇರೆ ಕೆಲಸ ಇಲ್ವೇನ್ರಯ ಇವತ್ತು ಬಡ ವಿದ್ಯಾರ್ಥಿಗಳು ನಾಳೆ ಫ್ಲಡ್ ರಿಲೀಫು ನಾಳಿದ್ದು ಇನ್ನೊಂದು ಅಂತ ನಮ್ಮ ಸಂಬಳನೆಲ್ಲ ಹಾಗೆ ಕೊಡ್ತಾ ಹೋದ್ರೆ ನಾವು ಬೇರೆ ಹತ್ರ ಚಂದ ಹಾಕ್ಬೇಕಾಗುತ್ತೆ ಸರ್ ಈಗ ತಾನೇ ಸಂಬಳ ತಗೊಂಡಿದ್ದೀರಾ ಒಂದು 10 ರೂಪಾಯಿ ಕೊಟ್ರೆ ನಿಮ್ಗೇನು ಕಡಿಮೆ ಆಗಲ್ಲ 5 ಪೈಸಾನು ಕೊಡಲ್ಲ ಅಪ್ಪನ ಮನೆ ಕಂಟ್ರೋಲ್ ಆಗುತ್ತೆ 10 ರೂಪಾಯಿ ಕೊಟ್ರೆ ಎಷ್ಟು ಹಾಕ್ಲಮ್ಮ ನಿನ್ನಂತವ್ರು ಕೇಳಿದ್ಮೇಲೆ 20 ರೂಪಾಯಿ ತೀರೆ ಕಂಡ್ರೆ ಸಾಕು ಸಲಾಮ್ ಗುಲಾಮ್ ಆಗ್ಬಿಡ್ತಾನೆ ಈ ಉಮರ್ ಕಯಾಮ್ ಏನೋ ಒಟ್ನಲ್ಲಿ ನಮ್ಗೆ ದುಡ್ಡು ಬಂದ್ರೆ ಸಾಕು ರವಿ ಇದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟು ಬ್ಯಾಂಕ್ ಬಿಡು ಓಕೆ ನಾಳೆ ಕಿಟ್ಟಿಗೆ ಉಮ್ಮಕ್ಕ ಫೀಸ್ ಕಟ್ಬೇಕು ಆಯ್ತು ಅಂದಾಗೆ ಕಿಟ್ಟಿ ಅಲ್ಲದ ಅಲ್ಲ ಎಲ್ಲ ಇರ್ಬೇಕು ಅಳ್ತಾ ಇಲ್ಲ ವಿಜಯ್ ಆನಂದ ಬಾಷ್ಪ ನಿಮಗೆಲ್ಲ ಏನ್ ಹೇಳ್ಬೇಕೋ ನನಗೊಂದೂ ಅರ್ಥ ಆಗ್ತಾ ಇಲ್ಲ ನಾನು ನನ್ನ ತಂಗಿ ಅನಾಥರಾದ್ರೂ ಯಾವ ಕೊರತೆನೂ ಇಲ್ದಿರೋ ಹಾಗೆ ನೀವೆಲ್ಲ ನೋಡ್ಕೋತಾ ಇದ್ದೀರಾ ನಿಮಗಿಂತ ನಾವು ಚೆನ್ನಾಗಿ ಬಟ್ಟೆ ಹಾಕೋತಾ ಇದ್ದೀವಿ ನಿಮಗಿಂತ ನಾವು ಸಂತೋಷವಾಗಿದ್ದೀವಿ ಈ ಋಣನ ಹೇಗೆ ತೀರಿಸ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ
ಏನ್ ಪುರಾಣ ಹೇಳ್ತಿದ್ದೀಲ್ಲ? ಇಲ್ಲ ವಿಜಯ್, ನಿನ್ನ ಈ ಪ್ರೀತಿ ಸಾಲನ ಈ ಜನ್ಮದಲ್ಲಿ ತೀರಿಸೋದಕ್ಕೆ ಒಂದು ದಿನನಾದ್ರೂ ಅವಕಾಶ ಮಾಡಿಕೊಡು ಅಂತ ಆ ದೇವ್ರ ನಾನು ಕೇಳ್ಕೊತಾ ಇದ್ದೀನಿ. ಕಮ ಕಮ್ ಟು ಮೂಡ್, ಬಿ ಹ್ಯಾಪಿ. ತಾವು ದೊಡ್ಡ ಮನಸ್ಸು ಮಾಡಿ ಈ ನಿಶ್ಚಿತಾರ್ಥಕ್ಕೆ ಬಂದದ್ದು ನನಗೆ ತುಂಬಾ ಸಂತೋಷವಾಯ್ತು. ನನಗೂ ಅಷ್ಟೇ ರಾಮರಾಯ್ರೆ, ತುಂಬಾ ಸಂತೋಷವಾಯ್ತು. ಎಷ್ಟು ಅಂತ ಹೇಳಕ್ಕಾಗ್ತಾ ಇಲ್ಲ ಅಷ್ಟೇ. ಮೊನ್ನೆ ಒಂದ್ ಸಂಬಂಧ ಬಂದಿತ್ತು, 50,000 ರೂಪಾಯಿ ಕೊಡ್ತೀವಿ ಅಂತ. ನಾನು ಬಿಲ್ಕುಲ್ ವರದಕ್ಷಿಣೆ ಮುಟ್ಟಲ್ಲ ಅಂದ್ಬಿಟ್ಟೆ. ಆ ಎಂಜಿನಿಯರ್ ಚಂದ್ರಮೌಳಿ ಅವರು 1,00,000 ರೂಪಾಯಿ ಕೊಡ್ತೀನಿ, ಹೊಸಳ್ಳಿಲೊಂದು ಬಂಗ್ಲೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಗಡ್ಡಿ ಎರಡು ತುಂಡು ಮಾಡ್ದಾಗ ಹೇಳ್ಬಿಟ್ಟೆ ಆಗಲ್ಲ ಅಂತ. ಅರೆ, ಹುಡುಗ ಹುಡುಗಿ ಇಬ್ರು ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಮಧ್ಯೆ ನಮ್ದೇನು ಏನಂತೀರಿ? ಅದು ಸರಿ ಅನ್ನಿ. ಆದ್ರೂ ನೋಡಿ, ನಾನು ನಿಮ್ಮನ್ನ ಬೇರೇನು ಕೇಳೋದಿಲ್ಲ, ಮದುವೆ ಮಾತ್ರ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ಬೇಕು ಅಷ್ಟೇ.
ಧಾರಾಳವಾಗಿ. ಆಮೇಲೆ ನೋಡಿ, ನಾನು ನಿಮ್ಮನ್ನ ಬೇರೇನು ಕೇಳೋದಿಲ್ಲ. ಒಂದು ಸಿಂಪಲ್ ಆಗಿರೋ ನವರತ್ನದ ಉಂಗುರ, ಒಂದೆರಡು ತೊಲದ್ದು, ಒಂದು ಕತ್ತಿಗೆ ಚಿನ್ನದ ಚೈನು, ಒಂದು ನಾಲ್ಕು ತೊಲದ್ದು, ಆಮೇಲೆ ಒಂದು ಗಡಿಯಾರದ ಚಿನ್ನದ ಚೈನು, ಒಂದು ಆರು ತೊಲದ್ದು. ನಾನು ನಿಮ್ಮನ್ನ ಬೇರೇನೂ ಕೇಳೋದಿಲ್ಲ. ನನ್ನ ಮಗ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದ ನೋಡಿ, ಅವನ ಸ್ಟೇಟಸ್ಗೆ ತಕ್ಕ ಹಾಗೆ ಈಗ ತಾನೇ ಹೊಸ್ದಾಗಿ ಬಂದಿರೋ ಒಂದು ಮಾರುತಿ ಕಾರು. ಅಷ್ಟೇ ಅಷ್ಟೇ, ನಾನಿನ್ನೇನೂ ನಿಮ್ಮನ್ನ ನೀವು ಬೇರೆ ಇನ್ನೇನು ಕೇಳಲ್ಲ ಅಂತ ಗೊತ್ತಿದೆ. ಆದ್ರೂ ಟಿವಿ ಸೆಟ್ಟು, ಫ್ರಿಜ್, ಸೋಫಾ ಸೆಟ್ಟು, ಕಾರ್ಪೆಟ್ ಮರ್ತ್ಬಿಟ್ಟಿದ್ರಲ್ಲ, ಅದೆಲ್ಲ ನಾನು ಬಾಯಿ ಬಿಟ್ಟು ಕೇಳ್ಬೇಕೆ? ಆಯ್ತು ಸ್ವಾಮಿ, ಅಮ್ಮರಿ ಸುಮ್ಮನೆ, ನೀವು ಕೇಳಿದೆಲ್ಲ ಕೊಡ್ತೀವಿ. ಒಪ್ಪದೆ ಒಪ್ಪದೆ ಕಣಯ್ಯ, ನಿನ್ನ ಮಾತು ಮಗ ಅಂದ್ರೆ ನಿಮ್ದಾಗಿರ್ಬೇಕು ನೋಡು. ಈಗರೇ ಇಂಥ ಚಿನ್ನದಂತಹ ಮಗನ ಪಡಿಬೇಕಾದ್ರೆ ಪುಣ್ಯ ಮಾಡಿದ್ರಿ ಕಣ್ರಿ ನೀವು. ಇನ್ಯಾಕ್ ತಡ ವಾಗ ಊದಿಸ್ಬಿಡದೆ, ಶುಭಸ್ಯ ಶೀಘ್ರಂ. ಬರ್ತೀನಪ್ಪ, ದೇವ್ರ ನಿನ್ ಚೆನ್ನಾಗಿಟ್ಟಿರ್ಲಿ. ಅಮ್ಮ ಬರ್ತೀನಿ ತಾಯಿ, ಲೀಲು ಪುಣ್ಯ ಮಾಡಿದ್ದೆ. ಬಾರಿ ಬರ್ತೀನಿಮ್ಮ. ವಿಜಯ್ ನೀ ತುಂಬಾ ಹತ್ರ ಪಟ್ಟೆ ಕಣೋ. ಅಲ್ಲಪ್ಪ, ಹುಡುಗಿ ಕೆಲಸದಲ್ಲಿ ಇರ್ಬೇಕು, ಸಾವಿರಾರು ರೂಪಾಯಿ ಸಂಬಳ ಮನೆಗೆ ತರಬೇಕು ಅನ್ನೋ ಕಾಲ ಇದು. ಅಂತದ್ರಲ್ಲಿ ಸದ್ಯ ಒಪ್ಕೊಂಡ್ರಲ್ಲ, ಮದುವೆ ಎಂಕ್ಲಾಟ್ ಅಲ್ಲ ವಿಜಯ್, ಕೊಟ್ಟು ಮಾತಿನಂತೆ ನಡ್ಕೋಬೇಕು. ನೋಡಿ ವಿಜಯ್, ಈ ಬೀಗಲ್ ಸಂಬಂಧ ನಮ್ಮ ಅಂತಸ್ತು ಸರೋಗೋದಿಲ್ಲ. ಅಷ್ಟೊಂದು ಹಣನ ಎಲ್ಲಿಂದ ತರೋದು? ಅದಕ್ಕೆ ಅಕ್ಕಪ್ಪ ಯೋಚನೆ ಮಾಡ್ತೀರಾ? ಊರ್ಲಲ್ಲಿರೋ ಮನೆ ಮಾರದ್ರಾಯ್ತು ಅಲ್ವೋ? ಆ ಮನೆನ ನಿಮ್ ತಾತ ನಿನಗೋಸ್ಕರ ಕೊಟ್ಟಿರೋದು. ನನಗಿಲ್ಲದ್ರೂ ಪರವಾಗಿಲ್ಲ, ಇರೋ ತಂಗಿ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಷ್ಟೇ ನನ್ನ ಆಸೆ. ಇಲ್ಲ, ನೀನ್ ಆಸೆ ಪಟ್ಟು ಮೋಹನ್ ಜೊತೆ ನಿನ್ ಮದುವೆ ಆಗುತ್ತೆ, ಯೋಚನೆ ಮಾಡ್ಬೇಡ. ಹಲೋ ಶಾಂತಿ, ಏನ್ ಸರ್ ಬಾಡಿ ಗಾರ್ಡ್ ಆಗಿ ನನ್ ಹಿಂದೆನೇ ಸುತ್ತಾ ಇದ್ದೀರಲ್ಲ, ನಿಮ್ಗೆ ಯಾರು ಸಂಬಳ ಕೊಡ್ತಾರೆ? ಅಂದವಾದ ಗುಲಾಬಿ ಇರೋ ಕಡೆ ತುಂಬಿ ಓಡಾಡುತ್ತೆ ತಾನೆ. ಅಂದ ಅಂತ ಗುಲಾಬಿ ಸುತ್ತ ಹೋದ್ರೆ ಮುಳ್ಳಿರುತ್ತೆ, ಚುಚ್ಚಿದ್ರೆ ರಕ್ತ ಬರುತ್ತೆ. ಪ್ರೇಮಕ್ಕೋಸ್ಕರ ಬರೀ ರಕ್ತ ಏನು, ನನ್ನ ಪ್ರಾಣ ಕೊಡಕ್ಕೂ ಸಿದ್ಧ. ನಿಜವಾಗ್ಲೂ ಮತ್ತೆ ನನಗೆ ಗೊತ್ತೇ ಇರಲಿಲ್ಲ. ಮಿಸ್ ಶಾಂತಿ, ಇದೇ ಪೌರಾಣಿಕ ಯುಗ ಆಗಿದ್ದಿದ್ರೆ ನಾನೇ ನನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನನ್ನ ಎದೆ ಬಗ್ಗೆ ತೋರಿಸ್ತಿದ್ದೆ. ಹೌದಾ? ಮತ್ತೆ ನನ್ನ ಹಿಂದೆ ಸುತ್ತದನ್ನು ಬಿಟ್ಟು ಚಿಕ್ಕ ಮಕ್ಕಳಿಗೆ ಬಸ್ಕಿನೋ ದಂಡನ ಹೇಳ್ಕೊಟ್ರೆ ಅದಾದ್ರೆ ಉಪಯೋಗ ಬರುತ್ತೆ. ಶಾಂತಿ, ನಾನೇನೇನು ತಿಳ್ಕೊಂಡಿದ್ಯಾ? ನನಗೇನು ಪರ್ಸನಾಲಿಟಿ ಇಲ್ವಾ? ನಾನೇನು ಕುರುಡಾನ, ಕುಂಟಾನ, ಕುರುಪಿನ, ನನಗೇನಿಲ್ಲ ಅಂತ? ನಿಮ್ಗೆ ಇದಿಲ್ಲ. ಅಹಂಕಾರ ಇರಬೇಕು, ಆದ್ರೆ ದುರಹಂಕಾರ ಇರಬಾರ್ದು. ಮಿಸ್ ಶಾಂತಿ, ನಿನ್ ಕೋಪ ಹೇಗ್ ಅಡಗ್ಸೋದಂತ ನನಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್, ನಾನು ಯಾರು ಅಂತ ಗೊತ್ತು ತಾನೆ? ಬೇ ಕೇರ್ಫುಲ್. ನಾನೇನಾದ್ರೂ ನಿಮ್ ಸ್ಥಿತಿಲಿ ಇದ್ದಿದ್ರೆ ನೇಣ ಹಾಕೊಂಡು ಸಾಯ್ತಾ ಇದ್ದೆ. ಆಫ್ಟರ್ ಆಲ್, ಒಂದು ಹುಡುಗಿ ಇಷ್ಟು ದೊಡ್ಡ ಶರೀರದಲ್ಲಿ ಏನು ಇಲ್ಲ ಅಂದ್ಬಿಟ್ಲಲ್ಲ, ಮೆದಳಲ್ಲಿ ಏನು ಇಲ್ಲ ಅಂದ್ಬಿಟ್ಲಲ್ಲ. ಅವಳು ಸ್ವಲ್ಪ ಕೊಬ್ಬು ಜಾಸ್ತಿ ಇದೆ. ಐ ವಿಲ್ ಟೀಚರ್ ಅ ಲೆಸನ್. ನಾ ನಾ ನಾ, ಅದು ನಿಮ್ ಕೈಲಿ ಸಾಧ್ಯವೇ ಇಲ್ಲ. ಅದೇನಾದ್ರೂ ಸಾಧ್ಯ ಆದ್ರೆ ನಮ್ ವಿಜಿ ಕೈಲೇ ಸಾಧ್ಯ. ಗುಡ್ ಮಾರ್ನಿಂಗ್ ಮಾಸ್ಟರ್. ವಿಜಯ್, ಐ ವಾಂಟ್ ಟು ಆಸ್ಕ್ ಯು ಸಮ್ಥಿಂಗ್. ಏನದು ವಿಜಯ್? ಯಾವ್ಯಾವ್ದಕ್ಕೋ ಬೆಟ್ ಕಟ್ಟಿ ಗೆಲ್ತಿದ್ಯಾ? ನಾನು ಒಂದು ಬೆಟ್ ಕಟ್ತೀನಿ, ಮಾಡ್ತೀಯಾ? ಮಾಡ್ತೀಯಾ ಅಂತ ಕೇಳ್ಬಿಡಿ, ಏನು ಅಂತ ಹೇಳಿ ಮಾಡಿ ತೋರಿಸ್ತೀನಿ. ವಾಟ್ಸ್ ದ ಬೆಟ್? ಒಂದು ಹುಡುಗಿನ ಕರ್ಕೊಂಡೋಗಿ ಮೂರು ದಿನ ಬೇರೆ ಊರಿನಲ್ಲಿ ಇಟ್ಕೋಬೇಕು, ನಾಲ್ಕನೇ ದಿನ ಅವಳನ್ನ ಇಲ್ಲಿ ಕರ್ಕೊಂಬರ್ಬೇಕು. ಯು ಮೇನ್ ಕಿಡ್ನಾಪಿಂಗ್ ಎ ಗರ್ಲ್? ಕೋರ್ಸ್. ಯಾರ ಹುಡುಗಿ? ಶಾಂತಿ. ಶಾಂತಿ? ಐ ಆಮ್ ಇನ್ ದ ಪೊಲೀಸ್ ಕಮಿಷನರ್ಸ್ ಡಾಟರ್. ಶಾಂತಿ, ಪೊಲೀಸ್ ಕಮಿಷನರ್ಸ್ ಡಾಟರ್. ದೇವಿಜಿ, ಈ ಬೆಟ್ಟಿಂಗ್ ನೀನು ಒಪ್ಕೋಬೇಡ. ಮಾಸ್ಟರ್ ಏನೋ ಪ್ಲಾನ್ ಮಾಡಿ ನಿನ್ನ ಲಿಟಿಗೇಷನ್ ಸಿಕ್ಸಕ್ ನೋಡ್ತಾ ಇದಾರೆ, ಆಗಲ್ಲ ಅಂತ ಹೇಳ್ಬಿಡು. ನೋ ಕಿಟಿ, ಆಗಲ್ಲ ಅನ್ನೋ ಮಾತೇ ನನ್ನ ಹತ್ರ ಇಲ್ಲ. ಈ ವಿಜಯ್ಗೆ ಇನ್ನೊಂದು ಹೆಸರು ವಿಕ್ಟರಿ. ಮಾಸ್ಟರ್ ಡನ್, ಗುಡ್ ಲಕ್. ವಿಜಯ್ ಮಾಸ್ಟರ್, ನನ್ನ ತಮಾಷೆಗೆ ಅನ್ಕೊಂಡ್ರೆ ಅವ್ನು ನಿಜವಾಗ್ಲೂ ಹೋಗ್ತಾ ಇದ್ದಾನೆ. ಅವನೇನಾದ್ರೂ ಬೆಟ್ಟಿಂಗ್ ಕಟ್ತಾ ಅಂದ್ರೆ ಮುಗಿದೋಯ್ತು, ಮಾಡೇ ಮಾಡ್ತಾನೆ. ಮಾಡ್ಲಿ ಬಿಡು ಕಿಟಿ, ದುರಹಂಕಾರದಿಂದ ಮೆರೆದಿರೋ ಆ ಶಾಂತಿ ಮೂರು ದಿನ ಆದ್ಮೇಲೆ ಅವಮಾನದಿಂದ ತಲೆ ತೆಗೆಸ್ಕೊಂಡು ಕಾಲೇಜಿಗೆ ಬರ್ತಾಳೆ. ಅದನ್ನ ನಾನು ನೋಡ್ಬೇಕು. ದಟ್ಸ್ ಆಲ್ ಐ ವಾಂಟ್. ಹಲೋ ವಾಸುದೇವ್ ಹಿಯರ್. ನೀವ್ಯಾರು ಮಾತಾಡ್ತಿರೋದು? ಸರ್, ನಾನು ಗಿರಿಜಾ ಅಣ್ಣ ಮಾತಾಡೋದು. ಶಾಂತಿ ಇಲ್ವೇ? ಶಾಂತಿನಾ? ಒಂದ್ ನಿಮಿಷ ಇರಿ. ಶಾಂತಿ, ಫೋನ್ ಫಾರ್ ಯು. ಬಂದೆ. ಹಲೋ. ಹಲೋ ಶಾಂತಿ ಅವರ, ನೋಡಿ
ನಾನು ಗಿರಿಜಾ ಅಣ್ಣ ಮಾತಾಡೋದು. ಯಾರು ಗಿರಿಜಾ ಅಣ್ಣ? ನಮ್ ಗಿರಿಜನ್ಗೆ ಸಡನ್ ಆಗಿ ಮದುವೆ ಫಿಕ್ಸ್ ಆಗ್ಬಿಟ್ಟಿದೆ. ನೀವು ಬರ್ದೆ ಹೋದ್ರೆ ಅವಳು ಮದುವೆನೇ ಆಗೋಲ್ಲ ಅಂತ ತುಂಬಾ ಆಟ ಮಾಡ್ತಿದ್ದಾಳೆ. ನೀವು ಖಂಡಿತ ಬರ್ಲೇಬೇಕು. ಖಂಡಿತ ಬರ್ತೀನಿ. ನೋಡಿ ಬಸ್ ಪತ್ರ ಕಾಯ್ತಾ ಇರ್ತೀರಲ್ಲ. ಓಕೆ, ನಾನು ಬಸ್ ಪತ್ರ ಬಂದು ಪಿಕಪ್ ಮಾಡ್ತೀನಿ. ಓಕೆ ಬರ್ತೀನಿ. ಓಕೆ ಡ್ಯಾಡಿ 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 ಡ್ಯಾಡಿ, ನನ್ನ ಫ್ರೆಂಡ್ ಗಿರ್ಜುಂಗ್ ಮದ್ವೆ ಡ್ಯಾಡಿ, ನೀವು ಬನ್ನಿ. ನಾಳೆ ನಾಡಿದ್ದು ಚೀಫ್ ಮಿನಿಸ್ಟರ್ ಪ್ರೋಗ್ರಾಮ್ ಇದೆ, ನಾ ಬರೋಕ್ಕಾಗಲ್ಲ, ನೀವು ಹೋಗ್ಬಿಟ್ಟು ಬಾ. ಹೋಗಿ ಡ್ಯಾಡಿ, ನೀವು ಯಾವಾಗ್ಲೂ ಹೀಗೆ ಹೋಗಿ, ನಾನು ಒಬ್ಬಳೇ ಹೋಗಿ ಬರ್ತೀನಿ. ಏನ್ ವಿಜಯ್? ಮಾ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗ್ತಾ ಇದೀವಿ, ಬರೋದೊಂದು ಮೂರ್ ನಾಲ್ಕು ದಿವಸ ಆಗ್ಬೋದು, ನೀನ್ ಗಾಬರಿ ಪಟ್ಕೋಬೇಡ. ಹೋಗೋ ಜಾಗದಲ್ಲಿ ಹುಷಾರ್ ಕಣಪ್ಪ. ಮಾ ಆಯ್ತು, ಅಪ್ಪನ ಹೇಳ್ಬಿಡು. ಸರಿ ಹೇಳ್ತೀನಿ. ಗಿರ್ಜಾಣ್ಣ ಬಸ್ ಸ್ಟಾಪಿಗೆ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬರಲೇ ಇಲ್ವಲ್ಲ. ಹಲೋ ಶಾಂತಿ, ಡ್ರೈವರ್ ಹಿಂದಿತ್ತು. ಹಲೋ ವಿಜಯ್. ಇದೇನಿಲ್ಲಿ? ನನ್ನ ಫ್ರೆಂಡ್ ಗಿರ್ಜಾ ಅಂತಿದ್ದಾಳೆ, ಅವಳ ಮದುವೆ ಇತ್ತು. ಎಲ್ಲಿ? ಲಲಿತಾದ್ರಿಪುರದಲ್ಲಿ. ನೀವೇನಿಲ್ಲಿ? ಮದುವೆ ಗಂಡ ನನ್ನ ಫ್ರೆಂಡ್. ಹೌದಾ? ಯಾರನ್ನೋ ಕಾಯ್ತಾರಂಗಿದ್ದಿಲ್ಲ. ಗಿರ್ಜಾಣ್ಣ ಬರ್ತೀನಿ ಅಂದಿದ್ರು, ಇನ್ನೂ ಬರ್ಲಿಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಕಾಯ್ತಾ ರೀ, ನಾನು ಬರ್ತೀನಿ. ವಿಜಯ್, ನೀವು ಆ ಮದ್ವೆಗೆ ಹೋಗ್ತಾ ಇದ್ದೀರಲ್ಲ, ನಾನು ಬರ್ಬೋದಾ? ಓಕೆ ಥ್ಯಾಂಕ್ ಯು. ವಿಜಯ್, ಏನ್ ಎಲ್ಲಿ ಕರ್ಕೊಂಡ್ ಬಂದ್ರಲ್ಲ? ಏನಿಲ್ಲ, ಜರ್ನಿಲ್ ಸುಸ್ತಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಅಂತ ನಮ್ಮ ಫ್ರೆಂಡ್ ಅರೇಂಜ್ ಮಾಡಿದ್ದಾನೆ. ಅವ್ನು ಕಾರ್ ಕಳಿಸ್ತಾನೆ, ಆಮೇಲೆ ಒಟ್ಟಿಗೆ ಹೋಗೋಣ. ಯಾರು ಇಲ್ಲ ಇಲ್ಲಿ? ಯಾರು ಇಲ್ಲ, ಯಾರು ಬರೋದು ಇಲ್ಲ. ಅಂದ್ರೆ? ಹೆದರ್ಕೋಬೇಡ ಶಾಂತಿ, ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಕಾಲೇಜ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ನಿನ್ನ ಕಿಡ್ನಾಪ್ ಮಾಡಕ್ ಸಾಧ್ಯನಾ ಅಂತ ನನ್ನ ಹತ್ರ ಬೆಟ್ ಕಟ್ಟಿದ್ರು. ಸಾಧ್ಯನಾ ಅಂತ ಕೇಳ್ಬೇಡಿ, ಮಾಡಿ ತೋರಿಸ್ತೀನಿ ಅಂತ ನಾನು ಬೆಟ್ ಕಟ್ಟೆ. ಅದಕ್ಕಿನ ಅರ್ಥ ಅಷ್ಟೇ. ನಾನು ಯಾರು ಅಂತ ಗೊತ್ತು ತಾನೇ? ಚೆನ್ನಾಗಿ ಗೊತ್ತು. ಪೊಲೀಸ್ ಕಮಿಷನರ್ ಅವರ ಏಕೈಕ ಪುತ್ರಿ ಮಿಸ್ ಶಾಂತಿ. ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ಐ ಡೋಂಟ್ ಕೇರ್ ಫಾರ್ ಪರಿಣಾಮ. ನಾನ್ ಕಟ್ಟಿದ ಬೆಟ್ಟಲ್ಲಿ ನಾನು ಗೆಲ್ಲೋದೇ ನನಗೆ ಮುಖ್ಯ. ಅದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಗಂಭೀರವಾಗಿದ್ರೆ ಮೂರ್ ದಿನ ನಿನ್ನ ಚೆನ್ನಾಗಿ ನೋಡ್ಕೊಂಡು ನಾಲ್ಕನೇ ದಿನ ಸುರಕ್ಷಿತವಾಗಿ ನಿಮ್ಮನೆ ತಲುಪಿಸ್ತೀನಿ. ಇಲ್ಲಿಂದ ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಪಟ್ರೆ ನಿಜವಾಗಿ ಕಿಡ್ನಾಪ್ ಮಾಡಿದ್ರು ಏನ್ ಮಾಡ್ತಾರೋ ಅದನ್ನ ನಿನ್ಗೆ ಮಾಡ್ಬೇಕಾಗತ್ತೆ. ಆಫ್ಟರ್ವರ್ಡ್ಸ್ ಡೋಂಟ್ ಬ್ಲೇಮ್ ಮಿ. ಕದ್ದು ಕರ್ಕೊಂಡು ಬಂದಿರೋದಲ್ದೆ ಆರ್ಡರ್ ಬೇರೆ ಮಾಡ್ತೀಯಾ? ಎಷ್ಟು ಧೈರ್ಯ ನಿಂತೆ? ಧೈರ್ಯಂ ಸರ್ವತ್ರ ಸಾಧನಂ ಮೈ ಡಿಯರ್ ಫ್ರೆಂಡ್, ಟೇಕ್ ರೆಸ್ಟ್. ಯು ಸ್ಯಾಂಕರ್, ಯು ಡಿಡ್,
ಬಾಯ್ದು ನೋಟಿಸ್ ಬಾಯ್ದು ಬಿಡು ಬಿಡು ಬಿಡು. ಒಂದನೇ ದಿನ ಗೌರವ ಮನೆತನದ ಹೆಣ್ಣು ಶಾಂತಿ ಕಾಮಣ್ಣನ ಜೊತೆ ಪರಾರಿ. ಒಂದನೇ ದಿನ ಗೌರವ ಮನೆತನದ ಹೆಣ್ಣು ಶಾಂತಿ ಕಾಮಣ್ಣನ ಜೊತೆ ಪರಾರಿ. ಪಾಪ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ತುಂಬಾ ಸುಸ್ತಾಗ್ಬಿಟ್ಟಿದ್ಯಾ? ಸ್ವಲ್ಪ ಐಸ್ ಬಾಟು ಕುಡಿ. ಬಂಗಾರಿ ನನ್ನ ಸಿಂಗಾರಿ, ಬಂಗಾರಿ ನನ್ನ ಸಿಂಗಾರಿ, ವಿದ್ಯಲ್ಲೆ ನೀನು ಬೈಯಾರಿ, ರೋಜಾ ಹುವೆ ತಾಜಾ ಮಾವೆ, ರೋಜಾ ಹುವೆ ತಾಜಾ ಮಾವೆ, ಸಿರ್ರಂತ ಸಿಡ್ಕೋದು ಏಕಮ್ಮ, ನೀ ನನ್ನಿಂದ ತಪ್ಪೋಕೆ ಆಗೋಲ್ಲಮ್ಮ, ರೋಜಾ ಹುವೆ ತಾಜಾ ಮಾವೆ, ಸಿರ್ರಂತ ಸಿಡ್ಕೋದು ಏಕಮ್ಮ. ಇದಕ್ಕೆಲ್ಲ ಹೆದರೊಲ್ಲ ನೋಡಿ ಭೂಪ, ತರರಿ ತರರಿ ತರರೇ ತಾಜಮವೇ, ಸಿರ್ರಂತ ಸಿಡ್ಕೋದು ಏಕಮ್ಮ. ಹೂವಂಥ ಪಾದಕ್ಕೆ ನೋವಾದೀತ, ಅಯ್ಯೋ ಕಣ್ಣೀರು ಉಕ್ಕಿ ನದಿಯಾದೀತ, ಹಟ್ಟಬೇಕೆ ಚಿನ್ನ ಬಿಡ ನಾನು ನಿನ್ನ,
ಗಂಡು ಸಿಡಿಗುಂಡು ತಿಳಿ ನಿನ್ನಂದ ಲರರೇ ಲರರಿ ಲರರಾರಂ ಪಂ 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 ಬಂಗಾರಿ ನನ್ನ ಸಿಂಗಾರಿ ಬಂಗಾರಿ ನನ್ನ ಸಿಂಗಾರಿ ವಿದ್ಯಲ್ಲಿ ನೀನು ಬೈಯಾರಿ ಸಿಡುಕೋದು ಏಕಮ್ಮ ನೀ ನನ್ನಿಂದ ತಬ್ಬಕ್ಕೆ ಆಗಲ್ಲಮ್ಮ ಎರಡನೇ ದಿನ ಕಾಲೇಜ್ ಕನ್ಯೆ ಗಂಡು ಬೀರಿ ಶಾಂತಿಯ ಅಕ್ರಮ ಸಂಸಾರ ನೀತಿ ಕೆಟ್ಟ ನಡತೆ ಶಾಂತಿ ಡೌನ್ ಡೌನ್ ಶಾಂತಿ ಡೌನ್ ಡೌನ್ ಪ್ರಿನ್ಸಿಪಾಲ್ ಮಿಸ್ ಶಾಂತಿ ನಿಮ್ಗೋಸ್ಕರ ಒಳ್ಳೆ ಊಟ ತಗೊಂಡ್ಬಂದಿದ್ದೀನಿ ಕನಿಕರನ ಕರಕ್ತಿ ನಿನ್ಕೊಂಡ್ಯಾ ಕರ್ಗಕ್ ನೀವೇನ ಮಂಜುಗಡ್ಡೆನಾ ಇಲ್ಲ ಚಿನ್ನದ ಗಟ್ಟಿನಾ ಕಲ್ಲು ಬಂಡ ನೀವು ಓಕೆ ಓಕೆ ನಾನು ಯಾಕೆ ಅನಾವಶ್ಯಕವಾಗಿ ಮಾತಾಡಿ ನಿಮ್ಗೆ ಕೋಪ ತರಿಸ್ಲಿ ಊಟ ಮಾಡಿ ಬನ್ನಿ ಯು ಆರ್ ಮೈ ಗೆಸ್ಟ್ ಐತೆ ನಾನು ಇಲ್ಲಿರೋವರೆಗೂ ಒಂದು ತುತ್ತು ಅನ್ನನ ತಿನ್ನೋಲ್ಲ ನೀರು ಕುಡಿಯಲ್ಲ ಅಪ್ಪ ನಿಮ್ಮಂತವ್ರು 100 ಜನ ಇದ್ರೆ ನಮ್ಮ ದೇಶಕ್ಕೆ ಎಷ್ಟು ಒಳ್ಳೇದು ನೋಡಿ ಶಾಂತಿ ನೀವು ಊಟ ಮಾಡಲಿಲ್ಲ ಅಂದ್ರೆ ನಾನು ಉಪವಾಸ ಇರಬೇಕಾಗುತ್ತೆ ಅದು ನಿನ್ನ ಹಣೆ ಬರ ಈ ರೀತಿ ಮಾತಾಡಿದ್ರೆ ನನ್ನ ಮನಸ್ಸು ಕರಗಿ ನಾನು ನಿನ್ನ ದಾಸಿ ಆಗ್ತೀನಿ ಅಂತ ತಿಳ್ಕೊಂಡ್ಯಾ ಇಟ್ಸ್ ಆಲ್ ರೈಟ್ ನೀವು ದಾಸಿ ಆಗ್ತೀರಾ ಅಂತ ನಾನು ಹೇಳಿಲ್ಲ ಅದು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯು ಚೀಟ್ ನೋಡಿ ನಿಮ್ ನಾನು ಬೈದ್ರು ಪರವಾಗಿಲ್ಲ ನಾನು ಉಪವಾಸ ಇದ್ದೀನಲ್ಲ ಅಂತನಾದ್ರೂ ಸ್ವಲ್ಪ ಊಟ ಮಾಡಿ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಊಟ ಮಾಡಿ ಓಹೋ ಒಳ್ಳೆ ಅಂತಾರೆ ಆಕ್ಟ್ ಬರೆ ಮಾಡ್ತೀಯಾ ಹೆಣ್ಣಾದವಳಿಗೆ ಇಷ್ಟೊಂದು ದುರಹಂಕಾರ ಇರಬಾರ್ದು ಸ್ವಲ್ಪ ಮರ್ಯಾದೆ ಕಲ್ಪ ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿರೋದಲ್ಲದೆ ನಾನು ನಿಮ್ಮ ಮರ್ಯಾದೆ ಪಾಠ ಹೇಳ್ಕೊತೀಯಾ ಶಾಂತಿ ಇದು ಕಾಡು ನಾನು ಏನ್ ಬೇಕಾದ್ರೂ ಮಾಡಬಹುದು ನೀನು ಬಾಯಿ ಬಡ್ಕೊಂಡ್ರು ಕೇಳೋ ನನ್ನ ಮಗ ಒಬ್ಬ ಇಲ್ಲ ಇಲ್ಲಿ ಹುಷಾರ್ ಹೆದರಿಸ್ತೀಯಾ ನನ್ನನ್ನ ಯಾರು ಏನು ಮಾಡಕ್ಕಾಗಲ್ಲ ನೋಡು ನನ್ನ ತಂಟೆಗೆ ಏನಾದ್ರೂ ಬಂದ್ರೆ ಬೆಂಕಿ ಬೆಂಕಿ ಆಗ್ಬೇಕಂತ ಹುಷಾರ್ ವಿಜಯ ಹತ್ರನೇ ಬೆಟ್ ಕಟ್ತೀಯಾ ನಾನ್ ಯಾರು ಏನ್ ಮಾಡ್ತೀನಿ ಅನ್ನೋದನ್ನ ನಿನ್ಗೆ ತೋರ್ ನೀನ್ ಯಾವನಾದ್ರೆ ನನಗೇನು ಯೋಗ್ಯತೈತೆ ನೀನು ಬೆಂಕಿ ಅಂದಿಯಲ್ಲ ಅದನ್ನ ಆರ್ತದ ಯಾರು ಏನು ಮಾಡಕ್ಕಾಗಲ್ಲ ಅಂತ ಜಂಬ ಕೊಚ್ಕೊಂಡಿಯಲ್ಲ ಈಗ ನಿನ್ನ ನೀನ್ ಕಾಪಾಡ್ಕೋ ಬೇಡ ವಿಜಯ್ ಶಾಂತಿ ಶಾಂತಿ ಯಾರಮ್ಮ ನಾನ್ ಸರ್ ಗಿರ್ಜಾ ಗಿರ್ಜಾ ಯಾವ ಗಿರ್ಜಾ ಅದೇ ಲಲಿತಾದ್ರಿಪುರದಲ್ಲಿ ನಿಮ್ಮ ಮಗಳ ಜೊತೆ ಓದ್ತಿದ್ನಲ್ಲ ಆ ಗಿರ್ಜಾ ಸರ್ ಓ ಆ ಗಿರ್ಜಾನಾ ಇದೇನಮ್ಮ ನಿನ್ನ ಮದುವೆ ಅಂತ ಹುಡುಕೊಂಡು ಅಲ್ಲಿ ಹೋದ್ಲು ನೀನ್ ಇಲ್ಲಿ ಬಂದಿದ್ಯಾ ಎಲ್ಲಿ ನಿನ್ ಗಂಡ ನನ್ ಮದ್ವೆನಾ ಇಲ್ವಲ್ಲ ಯಾರ ಸರ್ ನಿಮ್ಗೆ ಹೇಳಿದ್ದು ಏನಮ್ಮ ನಿಮ್ಮ ಅಣ್ಣ ಫೋನ್ ಮಾಡಿದ್ದ ನಮ್ಮಣ್ಣನ ನಮ್ ತಂದೆ ನನ್ನೊಬ್ಳೆ ಮಗಳು ಸರ್ ಮೂರ್ ದಿವಸದಿಂದ
ಗಿರಿಜನ ಮದುವೆ ಅಂತ ಹೋದ್ಲು. ಹಲೋ ವಾಸುದೇವ್ ಹಿಯರ್. ನಾನ್ ಸರ್ ಪ್ರಿನ್ಸಿಪಾಲ್ ಮಾತಾಡ್ತಾ ಇರೋದು. ಏನ್ ಸರ್? ನಿಮ್ ಮಗಳು ಶಾಂತಿ ಯಾವನೋ ವಿಜಯ್ ಅನ್ನೋ ಹುಡುಗನ ಜೊತೆ ಓಡೋಗಿದ್ದಾಳಂತೆ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ಐ ಆಮ್ ಸಾರಿ ಸರ್, ತಿಳಿಸ್ತಾ ಇದ್ರೆ ತಪ್ಪಾಗುತ್ತಲ್ಲ ಅಂತ ಫೋನ್ ಮಾಡಿದೆ. ಕಾಲೇಜ್ ಎಲ್ಲ ಒಂದೇ ಗುಲ್ ಆಗಿದೆ. ಐ ಥಿಂಕ್ ಯು ಸಂಜಯ್ ರೂಮರ್. ಮಿಸ್ ಶಾಂತಿ ತುಂಬಾ ಥ್ಯಾಂಕ್ಸ್. ಯಾಕೆ? ಬೆಟ್ಟಿಂಗ್ ನಲ್ಲಿ ಗೆಲ್ಲೋದಕ್ಕೆ ನೀವು ಕೋಆಪರೇಟ್ ಮಾಡಲ್ಲ, ಅದಕ್ಕೆ ನಾನ್ ನಿಮ್ಮನೆಯಲ್ಲಿ ಮೋಸದಿಂದ ಕರ್ಕೊಂಡ್ ಬಂದಿದ್ದಕ್ಕೆ ಐ ಆಮ್ ವೆರಿ ಸಾರಿ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಮಾಡದೆಲ್ಲ ಮಾಡ್ಬಿಟ್ಟು ಈಗ ಕ್ಷಮಾ ಪಡಬೇಡಿ. ನಿಮ್ಗಿನ್ನೂ ಕೋಪ ಆರಿಲ್ಲ? ಕಮ್ ಆನ್ ಲೆಟ್ಸ್ ಗೋ. ಡ್ಯಾಡಿ ಡ್ಯಾಡಿ, ನೀವು ತಗೊಂಡ್ರಲ್ ಎಷ್ಟೋ ಧೈರ್ಯ ನಿಮ್ಗೆ. ಅದು ನನ್ನ ಮಗಳು ಇನ್ಸ್ಪೆಕ್ಟರ್ ಅರಸ್ತಿ. ಒಂದ್ ನಿಮಿಷ ಡ್ಯಾಡಿ, ಅವ್ನ ಯಾಕೆ ಅರೆಸ್ಟ್ ಮಾಡ್ತೀರಾ? ನಿನ್ ಕಿಡ್ನಾಪ್ ಮಾಡಿದ್ದಕ್ಕೆ. ಸಾರಿ ಡ್ಯಾಡಿ, ಅವ್ರು ನನ್ನ ಕಿಡ್ನಾಪ್ ಮಾಡ್ಲಿಲ್ಲ, ನಾನೇ ಅವ್ರ ಜೊತೆ ಬಂದೆ. ಒಂದ್ ಹೆಣ್ಣು ಇಷ್ಟಪಟ್ಟು ಹುಡುಗನ ಜೊತೆ ಬಂದ್ರೆ ಐ ಥಿಂಕ್ ಇಟ್ಸ್ ನಾಟ್ ಕಿಡ್ನಾಪಿಂಗ್. ಲವ್ ಲವ್ ಅಂತ ಹುಚ್ಚು ಚಾಸೆ ಇಟ್ಕೊಂಡು ನಿನ್ ಬಾಳನ್ನ ಹಾಳು ಮಾಡ್ಕೋಬೇಡ. ಓದ್ದವಳು, ಎಲ್ಲ ತಿಳಿದವಳು, ಸಂಸ್ಕಾರ ಬಲ್ಲವಳು ಅಂತ ನಿನ್ನನ್ನು ಫ್ರೀ ಆಗಿಬಿಟ್ಟಿದ್ದಕ್ಕೆ ಇವತ್ತು ನನ್ನ ಮಾನ ಮರ್ಯಾದೆನ ಮಣಪಾನ ಮಾಡಿದೆ. ಒಬ್ಬ ಹುಡುಗನ ಜೊತೆ ಅದು ಒಂಟಿಯಾಗಿ ನೆನೆಸ್ಕೊಂಡ್ಬಿಟ್ರಿ ಅಸರಿ ಆಗುತ್ತೆ. ಡ್ಯಾಡಿ ಪ್ಲೀಸ್ ಬಿಲೀವ್ ಮೀ, ವಿಜಯ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅವ್ರ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ಡ್ಯಾಡಿ ನೋಡಿ, ಅಲ್ಲೇನ್ ನಡೀತು ಅಂತ ನಿಮಗೆ ಗೊತ್ತಾದ್ರೆ ಅವ್ರ ಸ್ವಭಾವನ ನೀವೇ ಮೆಚ್ಕೋತೀರಾ. ಡ್ಯಾಡಿ ಬೆಟ್ಟಿಂಗ್ ಆಗಿ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಆ ಒಂದ್ ಕೆಟ್ಟ ಗುಣ ಮಾತ್ರ ಇದೆ ಡ್ಯಾಡಿ, ಅದು ಮೊದಲೇ ಕಾಡು. ಆ ಕಾಡಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಆ ಮೂರ್ ದಿನದಲ್ಲಿ ವಿಜಯ್ ನನ್ನ ಯಾವ ಕೆಟ್ಟ ದೃಷ್ಟಿಯಿಂದನೂ ನೋಡ್ಲಿಲ್ಲ. ಡ್ಯಾಡಿ ಶಾಂತಿ ಏನು ಹೇಳ್ತಾ ಇದ್ದೀಯಾ? ಹೌದು ಡ್ಯಾಡಿ, ಎಂತ ಮನುಷ್ಯನು ಸಂದರ್ಭ ಸಿಕ್ಕಿದ್ರೆ ತಪ್ಪು ಮಾಡೇ ಮಾಡ್ತಾನೆ. ಅಂಥದ್ರಲ್ಲಿ ಅವಕಾಶ ಸಿಕ್ಕಿದ್ರೂ ವಿಜಯ್ ಯಾವ ತಪ್ಪು ಮಾಡಿಲ್ಲ. ಇಂಥವ್ರು ಸಾವಿರಕ್ಕೊಬ್ರು ಡ್ಯಾಡಿ. ಈಗ ಹೇಳಿ ಡ್ಯಾಡಿ, ಇಂಥ ಒಬ್ಬ ಅಳಿಯನ್ನ ನಿಮ್ ಕೈಯಲ್ಲಿ ಹುಡುಕಕ್ಕಾಗುತ್ತಾ? ಅಂದ್ರೆ ನೀನವನ್ನ? ಎಸ್ ಡ್ಯಾಡಿ, ಮೂರು ವರ್ಷ ಕಾಲೇಜ್ಗಳಲ್ಲಿ ಅವ್ರ ಕ್ಯಾರೆಕ್ಟರ್ನ ಲೈಕ್ ಮಾಡ್ತಾ ಇದ್ದೆ. ಈಗ ಈ ಮೂರು ದಿನದಲ್ಲಿ ನಾನು ಅವನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಎಸ್ ಡ್ಯಾಡಿ, ಐ ಲವ್ ಯು ಸೋ ಮಚ್. ಇಟ್ಸ್ ಆಲ್ ರೈಟ್, ನೀನು ಓಕೆ ಅಂದ್ಮೇಲೆ ನನಗೂ ಓಕೆ. ಗೋ ಅಹೆಡ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಸಂತಸ ತುಂಬಿ ತಾರವ ಸೇರುತ್ತಿದೆ. ತೊಂತನನಂ ತನನಂ ತನನಂ ಎಂದು ಹೃದಯವು ಹಾಡುತ್ತಿದೆ.
ಹೊಸದು ಹೊಸದು ರಾಗ ಆಡು ಮೌಡದಲ್ಲಿ ತೂಗ ತೆಂಗಿನಲ್ಲಿ ಏನು ಒಂದು ವೇಗ ನಗುವ ಹಣತೆ ಚೆಲುವೆ ನಿನ್ನ ಕಣ್ಣೋಟ ಪ್ರೀತಿಗೆ ಕರೆಯೋಲೆ ಪ್ರೀತಿಗೆ ಕರೆಯೋಲೆ ನನ್ನಲ್ಲಿ ನೀ ನನ್ನಲ್ಲಿ ನಾ ಈ ಪ್ರೇಮ ಆನಂದ ಆಲಾಪನ ತನನಂ ತನನಂ ತನನಮೆಂದು ಹೃದಯವು ಹಾಡುತ್ತಿದೆ ಹೃದಯವು ಹಾಡುತ್ತಿದೆ ಬೀಸು ಗಾಳಿಯಲೆ ತುಟಿಯ ಚುಂಬಿಸಲು ಅರಿಯದೊಂದು ಭಾವ ಎದುರು ನೀನಿರಲು ಆಸೆ ಹೊಮ್ಮಿರಲು ಕಾಣದಾಯ್ತು ಜೀವ ಬೀಸು ಗಾಳಿಯಲೆ ತುಟಿಯ ಚುಂಬಿಸಲು ಅರಿಯದೊಂದು ಭಾವ ಎದುರು ನೀನಿರಲು ಆಸೆ ಹೊಮ್ಮಿರಲು ಕಾಣದಾಯ್ತು ಜೀವ ಒಲವ ಸೆಳೆತ ಅಮರ ಮಧುರ ಸುಖಗಾನ ಹರೆಯದ ಸಂದೇಶ ಮರೆಯದ ಸಂತೋಷ ಹರೆಯದ ಸಂದೇಶ ಮರೆಯದ ಸಂತೋಷ ಸಂಕೋಚವೇ ಸಂದೇಹವೇ ನಂದೇಕೆ ಮೈಯೆಲ್ಲ ರೋಮಾಂಚನ ತನನಂ 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 ಎಂದು ಹೃದಯವು ಹಾಡುತ್ತಿದೆ ಒಲವಿನ ರಾಗವು ಸಂತಸ ತುಂಬಿ ತಾರವ ಸೇರುತ್ತಿದೆ ತನನಂ 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 ಎಂದು ಹೃದಯವು ಹಾಡುತ್ತಿದೆ ಎರಡು ಆಗಿದ್ದಕ್ಕೂ ಒಂದಾಗ್ಬಿಟ್ಟಿದೆ ಅನಜಾನ್ ನದಿ ಸೇರ್ಬಿಟ್ಟಿದೆ ಸೇರಿದ್ರು ಸೇರ್ಕೋಬಹುದು ಅದಕ್ಕೆ ಏನ್ ಮಾಡಕ್ಕಾಗುತ್ತೆ ಸೇರೋದೇನ್ ಬಂತು ಎರಡು ಒಟ್ಟಾಗಿ ಅಂಟ್ಕೊಂಡು ಬಿಟ್ಟಿದೆ ಹೌದು ಕಣೆ ಕೊನೆಗೂ ಹಾಕೊಂಡ್ಬಿಟ್ಟು ಅಕ್ಕ ನಿನ್ನ ಮಾತು ಕೇಳೆ ಚಿಕ್ಕದೊಂದು ಗಿಣಿಯ ತಾಕೆ ಮುದ್ದು ಮಾಡುವ ಮುಂಚೆ ಅದನ್ನ ಬೆಕ್ಕು ಬಂದು ಕೊಂಡು ಹೋಯ್ತಲ್ಲ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕಪ್ಪಕ್ಕೆ ತೆಗೆ ಕಂಗ್ರಾಟ್ಸ್ ವಿಜಯ್ ನಾವಿಬ್ರು ಲವ್ ಮಾಡೋದಕ್ಕೆ ನೀವೇ ತಾನೇ ಅವಕಾಶ ಮಾಡಿಕೊಟ್ಟಿದ್ದು ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ ಮ್ಯಾನ್ ಪ್ರಪೋಸಸ್ ಸಮಥಿಂಗ್ ಬಟ್ ಗಾಡ್ ಡಿಸ್ಪೋಸಸ್ ಸಮಥಿಂಗ್ ಐ ಆಮ್ ಸಾರಿ ಮಾಸ್ಟರ್ ಛೇ 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 ಇಂಥ ಸ್ಥಿತಿ ನನಗೇನಾದ್ರು ಬಂದಿದ್ರೆ ನಾನು ಯಾವತ್ತೋ ನೇಣು ಹಾಕೊಂಡು ಪ್ರಾಣ ಬಿಟ್ಬಿಡ್ತಾ ಇದ್ದೆ ಅಲ್ಲ ಅವಳ ಕೊಬ್ಬನ್ನ ಅಡಗಿಸ್ಬೇಕು ಅಂತ ನೀವು ಪ್ಲಾನ್ ಮಾಡಿದ್ರೆ ನಿಮ್ಮ ಕೊಬ್ಬನ್ನೇ ಅವಳು ಅಡಗಿಸ್ಬಿಟ್ಟು ಒಳ್ಳೆ ಕಬ್ಬಿ ಜಲ್ಲೆ ಹಿಂಡಿದಾಗಿ ಹಿಂಡ್ ಬಿಟ್ಲು ಒನ್ ಟೂ ತ್ರೀ ಡ್ರಿಲ್ ಡ್ರಿಲ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸರ್ ಈ ಕ್ವಶನ್ಗೆ ಆನ್ಸರ್ ಗೊತ್ತಾಗಿಲ್ಲ ಸ್ವಲ್ಪ ಹೇಳ್ಕೊಡ್ತೀರಾ ಪಾಠ ಹೇಳ್ಕೊಡುವಾಗ ನೀವೇನು ಕತ್ತೆ ಕಾತಾಡ್ತೀರಾ ವಿದ್ಯಾರ್ಥಿಗಳಿಗೆ ಯಾವಾಗ್ಲೂ ಶ್ರದ್ಧೆ ಇರಬೇಕು ಕೂತ್ರೆ ನಿಂತ್ರೆ ಸ್ಟ್ರೈಕು ರಾಗಿಂಗು ಅಂತ ದೊಂಬಿ ಮಾಡ್ತಾ ಇದ್ರೆ ಪಾಠ ತಲೆಗೆ ಆಗತ್ತೆ ಸರ್ಕಾರದವರು ನಮಗೆ ಸಂಬಳ ಕೊಡೋದು ಕ್ಲಾಸ್ ರೂಮ್ ನಲ್ಲಿ ಪಾಠ ಹೇಳ್ಕೊಡ್ಲಿ ಅಂತ ಸ್ಟಾಫ್ ರೂಮ್ ನಲ್ಲೂ ಬಾತ್ರೂಮ್ ನಲ್ಲೂ ಅಲ್ಲ ಅದಕ್ಕೆ ಸರ್ ಹಂಗರ್ಸ್ಕೋತೀರಾ ಏನೋ ಮೇಷ್ಟು ಅಂತ ಕೇಳುದು ಇಷ್ಟು ಬಿದ್ರೆ ಹೇಳಿ ಕಷ್ಟ ಬಿದ್ರೆ ಬಿಡಿ ನಡಿಯ ಇವ್ರೇನ್ ಹೇಳ್ಕೊಡೋದು ಮಹಾ ಸೀಮೆಗೆಲ್ಲಿರೋ ಪ್ರೊಫೆಸರ್ ನಡಿರೋ ಯಾಕುಮಾರ್ ಅಲ್ಲಿ ನಿಂತ್ಬಿಟ್ಟೆ ಏನ್ ಬೇಕು ಆನ್ಸರ್ ತಾನೇ ನಾನು ಹೇಳ್ಕೊಡ್ತೀನಿ ನೋಡು ನೀನು ಕ್ಲಾಸ್ಗೆ ಫಸ್ಟ್ ಬರಬೇಕು ಈಗ ನನಗೆ ಪೀರಿಯಡ್ ಇದೆ ನಾನು ಸಾಯಂಕಾಲ ಫ್ರೀ ಆಗಿರ್ತೀನಿ ಮನೆಗೆ ಬಂದ್ಬಿಡು ನಿನ್ನ ಮನಸ್ಸು ಚೆನ್ನಾಗಿ ಹಿಡಿಸೋ ಹಾಗೆ ಐ ವಿಲ್ ಟೀಚ್ ಯು ಲೆಸನ್ ಓಕೆ ಸರಿ ಸರ್ 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 ನಮಸ್ಕಾರ ಸರ್ ಸರಿ ಉಮಾ ವೆರಿ ಗುಡ್ ಶ್ರದ್ಧೆ ಅಂದ್ರೆ ಹೇಗಿರ್ಬೇಕು ಅಂತ ಬಂದಿಲ್ಲ ಬಾ ಸರ್ ಮನೇಲಿ ಆಂಟಿ ಇಲ್ವಾ ಸರ್ ಇಲ್ಲ ಚೊಚ್ಚಲು ಬಾಣಂತನಕ್ಕೋಸ್ಕರ ತವರು ಮನೆಗೆ ಹೋಗಿದ್ದಾರೆ ನಾನು ಬಂದಿದ್ರಿಂದ ತೊಂದರೆ ಏನೂ ಇಲ್ಲ ತಾನೆ ಸರ್
ಇಂಪಾಸಿಬಲ್. ನಿಮ್ಮಂಥವ್ರು ನಮ್ಮ ಮನೆಗೆ ಬಂದ್ರೆ ಮನೆ ಏನು ನನ್ನ ಹೃದಯದ ಬಾಗಿಲು ತೆಗೆದೇ ಇರುತ್ತೆ. ಯು ಕ್ಯಾನ್ ಕಮ್ ಈಸಿ, ಗೋ ಈಸಿ, ಕಮ್ ಆನ್. ಯಾಕೆ ಕೂತ್ಯ, ಕೂತ್ಕೋ. ಹತ್ತುವರೆ ಆಯ್ತು, ಅಮ್ಮ ಇನ್ನೂ ಮನೆ ಬರ್ಲಿಲ್ವಲ್ಲ. ಏನು ಮಾಡಿದಲ್ಲ ತೋರೆ ಸರ್, ನನ್ನ ತಂಗಿ ಬಾಳನ್ನೇ ಹಾಳು ಮಾಡ್ಬಿಟ್ರಲ್ಲ, ಈ ವಿಷಯ ಹೊರಗಡೆ ಗೊತ್ತಾದ್ರೆ ಅವಳನ್ನ ಯಾರು ಸರ್ ಮದುವೆ ಮಾಡ್ಕೋತಾರೆ? ನಾನಂತೂ ಮದುವೆ ಆಗಲ್ಲ, ಎರಡನೇ ಮದುವೆ ಆಗೋಕೆ ಲಾ ಒಪ್ಪಲ್ಲ. ನನ್ನ ತಂಗಿ ಶಿಲು ಜೊತೆ ಆಟ ಆಡಿದ್ರಲ್ಲ, ಅದಕ್ಕೆ ನಿಮ್ ಲಾ ಒಪ್ಪುತ್ತಾ? ನಾನೇನ ಬಿಡಲ್ಲ. ಎಲ್ಲ ಆಗೋಯ್ತು ಕಿಟ್ಟಿ, ಈಗ ನೀನೇನು ಮಾಡೋಕ್ಕಾಗೋದಿಲ್ಲ. ನಿನ್ನ ತಂಗಿನ ನಾನೆ ಕೆಡಿಸ್ತೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿ ಆಧಾರನೂ ಇಲ್ಲ. ನೀನು ಮನುಷ್ಯ ಅಲ್ಲ, ಎರಡು ತಲೆ ನಾಗರಾವು. ಯು ಆರ್ ಎಕ್ಸಾಕ್ಟ್ಲಿ ಕರೆಕ್ಟ್. ಹಾವಿನ ಜೊತೆ ಸರ್ಸ ಆಡೋದಕ್ಕೆ ಬರಬೇಡ. ಕಚ್ಚಿದ್ರೆ ಮಾತ್ರ ವಿಷ ಅಲ್ಲ, ಉಸಿರು ಬಿಟ್ಟರು ವಿಷ. ನಿನ್ನ ತಂಗಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಡಾಕ್ಟರ್ ಹೋಗು. ನಿಮ್ ಬಗ್ಗೆ ಬಾಡು, ನೀನು ಸಾಯ್ಬೇಕು. ಸಾಯಿ 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 ಸಾಯಿ. ಏ ಶಂಕರ್, ನೀನು ಸಾಯ್ಬೇಕು ಸಾಯ್ಬೇಕು. ಈ ತಪ್ಪಲಿಗೆ ತಂಗಿ ಆಗಿ ಹುಟ್ಟಿ ಎಂಥ ತಪ್ಪು ಮಾಡ್ಬಿಟ್ಟಮ್ಮ. ಅಣ್ಣ, ನಂದೊಂದು ಮಾತನ್ನ ನಡೆಸ್ಕೊಡ್ತೀಯಾ? ಏನಮ್ಮ ಅದು? ಮಾತು ಕೊಟ್ರೇನೆ ಹೇಳೋದು. ನನಗ್ ಗೊತ್ತಮ್ಮ, ನೀನು ಏನ್ ಹೇಳ್ತೀಯ ಅಂತ ನನಗ್ ಗೊತ್ತಮ್ಮ. ನಿನಗಾಗಿರೋ ಅನ್ಯಾಯನ ಯಾರಿಗೂ ಹೇಳ್ಬೇಡ ಅಂತ ತಾನೆ ಹೇಳಲ್ಲ ಅಮ್ಮ. ನಾನು ಯಾರಿಗೂ ಹೇಳಲ್ಲ ಅಮ್ಮ. ಒಂದು ಪಕ್ಷ ನಾನು ಹೇಳಿದ್ರು ಯಾರು ನಂಬೋದಿಲ್ಲ ಅಮ್ಮ, ಯಾರು ನಂಬೋದಿಲ್ಲ ಅಮ್ಮ. ಅದು ಮಾತ್ರ ಅಲ್ಲಣ್ಣ, ನೀನು ಮಾತಿಗೆ ಮುಂಚೆ ಹೇಳ್ತಿರ್ತೀಯಲ್ಲ. ಈ ತರ ಅವಮಾನ ಆದ್ರೆ ನಾನ್ ನೇಣ ಹಾಕೊಂಡು ಸತ್ತೋಗ್ತೀನಿ ಅಂತ ತಾನೆ? ಇಲ್ಲ ಅಮ್ಮ, ನಾನ್ ಸಾಯಲ್ಲ ಅಮ್ಮ. ನೀನು ಒಬ್ಬಳೇ ಒಂಟಿ ಆಗ್ಬಿಟ್ಟು ನಾನ್ ಸಾಯಲ್ಲ ಅಮ್ಮ, ಖಂಡಿತ ಸಾಯಲ್ಲ ಅಮ್ಮ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿಯಮ್ಮ, ಅಮ್ಮ ನನ್ನತ್ರ ಪ್ರಮಾಣ ತಗೊಂಡು ನಾನು ಸಾಯ್ಬಾರ್ದು ಅಂತ ಹೇಳಿ ನನ್ನನ್ನ ಒಂಟಿ ಆಗ್ಬಿಟ್ಬಿಟ್ಟು ನೀನು ನೀನು ಹೊಟ್ಟೋದಿಲ್ಲಮ್ಮ. ಉಮಾ ಉಮಾ ಉಮಾ. ನಿಂತ ಜಾಗ ಬಿಟ್ಟು ಕದಲ್ಬಾರ್ದು. ನಾಲ್ಕು ಜನ ನಿನ್ನ ಅಟ್ಯಾಕ್ ಮಾಡಿದ್ರೆ ಹೇಗ್ ಡಿಫೆಂಡ್ ಮಾಡ್ಕೊತೀಯಾ? ನೀವ್ ಹೇಳ್ಕೊಟ್ಟಿದ್ರಲ್ಲ ಮಾಸ್ಟರ್, ಹಾಗೆ ಮಾಡ್ತೀನಿ. ತೋರ್ಸ್ತೀಯಾ? ಎಸ್. ಓಕೆ, ಲೆಟ್ ಮಿ ಸೀ. ರೆಡಿ ಎವ್ರಿಬಡಿ? ಎಸ್. ಸ್ಟಾಂಡ್, ಅಟ್ಯಾಕ್. ಗೆಟ್ ಅಪ್ ಮ್ಯಾನ್ ಯು ಡಮಿ ಹಾರ್ಸ್. ನಾನು ನಿನ್ನನ್ನು ಡಿಫೆಂಡ್ ಮಾಡ್ಕೊಳಕ್ ಹೇಳಿದೆ, ಅವ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಂತಲ್ಲ, ನಾನು ತೋರಿಸ್ಕೊಡ್ತೀನಿ. ಕಂದು ಸರ್, ಕಮ್ ಕ್ಲೋಸರ್, ಕಮ್ ಕ್ಲೋಸರ್. ಓ
ಏನ್ರಿ ಇದೇನ್ ಫಿಸಿಕಲ್ ಟ್ರೈನಿಂಗ್ ಅಥವಾ ಗೂಂಡಾಗಿರಿನ? ನಿಮ್ಮಂತ ಅವ್ರ ಸಂಬಳ ಕೊಟ್ರೆ ಅಷ್ಟೇ. ಮಿಸ್ಟರ್ ಶಂಕರ್, ಗೂಂಡಾಗಿರಿ ಗೇಂಡಾಗಿರಿ ಅಂದ್ರೆ ಆ ಗೂಂಡಾಗಿರಿ ಏನು ಅಂತ ನಿಮ್ ಮೇಲೆ ತೋರಿಸ್ಬೇಕಾಗುತ್ತೆ. ಮೈಂಡ್ ಆಟ್. ನಿಮ್ಮಂತ ದಾದಾಗಳಿಗೆ ಸಂಬಳ ಕೊಟ್ರೆ ಇಟ್ಸ್ ಮೇರ್ ವೇಸ್ಟ್. ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತಿದ್ದೀರಾ? ಮುಚ್ಚಿ ಬಾಯ್ನ. ಹೆಚ್ಚಿಗೆ ಮಾತಾಡಿದ್ರೆ ಕಾಲೇಜಿಂದ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ. ಸಸ್ಪೆಂಡ್ ನನ್ನ? ಏ ಮಿಸ್ಟರ್, ನಾನು ಮನಸ್ಸು ಮಾಡಿದ್ರೆ ನಿನ್ ಜೀವನೇ. ಅರ್ಥ ಆಯ್ತಲ್ಲ? ರಾಜ್. ಎಸ್ ಸರ್. ವೀರಪ್ಪ. ಎಸ್ ಸರ್. ಚಂದ್ರಶೇಖರ್. ಎಸ್ ಸರ್. ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ. ಶಶಿಕಲಾ. ಎಸ್ ಸರ್. ಶಾಂತಿ. ಎಸ್ ಸರ್. ಉಮಾ. ಯಾತಕ್ ಬರ್ಲಿಲ್ಲ ಗೊತ್ತಾ ಸರ್? ಯಾತಕ್ ಬರ್ಲಿಲ್ಲ ಗೊತ್ತಾ ಸರ್? ಯಾತಕ್ ಬರ್ಲಿಲ್ಲ ಗೊತ್ತಾ ಸರ್? ಮೈ ಡಿಯರ್ ಸ್ಟೂಡೆಂಟ್ಸ್, ಒನ್ ಮಿನಿಟ್. ಕಿಟಿ, ಯಾಕೋ ಒಂಥರ ಇದೆಯಲ್ಲ. ಯಾಕೂ ಇಲ್ಲ. ಐ ವಾಂಟ್ ಟು ಬಿ ಅಲೋನ್. ಹೇ ಕಿಟಿ, ಐ ಆಮ್ ಯುವರ್ ಫ್ರೆಂಡ್ ಐತೆ, ಅದೇನಂತ ಹೇಳು. ಐ ವಿಲ್ ಸಾಲ್ವ್ ಇಟ್. ಹೇ ಕಿಟಿ, ನಿನಗೋಸ್ಕರ ಪ್ರಾಣ ಕೊಡೋಕೆ ತಯಾರು. ಏನ್ ಬೇಕಾದ್ರೂ ಮಾಡಕ್ ತಯಾರ? ವಿಜಯ್, ನೀನ್ ಇದುವರೆಗೂ ಯಾರ್ಯಾರ ಹತ್ರನು ಬೆಟ್ ಕಟ್ ಗೆದ್ದಿರ್ಬೋದು, ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ನಾನ್ ನಿನ್ನ ಹತ್ರ ಒಂದು ಬೆಟ್ ಕಟ್ತೀನಿ, ಅದು ನೀನ್ ಗೆಲ್ತೀಯ? ಗೆಲ್ಲಕ್ಕಾಗತ್ತಾ ಅಂತ ಕೇಳ್ಬೇಡ, ಗೆಲ್ತೀನಿ. ನೋ, ಅದು ನಿನ್ ಗೆಲ್ಲಕ್ಕಾಗಲ್ಲ. ಯು ಕಾಂಟ್ ವಿನ್. ಕಿಟಿ ಹೇಳು, ವಾಟ್ಸ್ ಯುವರ್ ಬೆಟ್? ನೀನೊಬ್ಬನ ಕೊಲೆ ಮಾಡಬೇಕು. ಯಾಕೋ ಕೊಲೆ ಅಂದ ತಕ್ಷಣ ಹೆದರ್ಕೊಂಡ್ಬಿಟ್ಟಿ? ಅದಕ್ಕೆ ನಾನು ನಿನಗೆ ಹೇಳಿದ್ದು ನಿನ್ನ ಕೇಳಿದಾಗಲ್ಲ ಅಂತ. ಕೊಲೆ ಮಾಡೋನಿಗೆ ಧೈರ್ಯ ಬೇಕು, ಶಕ್ತಿ ಬೇಕು, ರಿವೆಂಜ್ ಇರಬೇಕು. ಅದ್ಯಾವುದು ನಿನ್ನ ಹತ್ರ ಇಲ್ಲ. ಯು ಕಾಂಟ್ ವಿನ್ ದಿಸ್ ಬ್ಯಾಟ್. ನಿನ್ ಕೈಲಿ ಆಗಲ್ಲ, ಆಗಲ್ಲ, ಆಗಲ್ಲ. ಕಿಟಿ, ನನ್ನ ಜೀವನದಲ್ಲಿ ಒಂದ್ಸಲ ಬೆಟ್ ಕಟ್ಟಿದ ಮೇಲೆ ಸೋಲು ಅನ್ನೋದು ಕಂಡಿಲ್ಲ. ಯಾರನ್ನ ಕೊಲೆ ಮಾಡಬೇಕು? ಪ್ರೊಫೆಸರ್ ಶಂಕರ್. ಶಂಕರ್? ಓಕೆ ಕಿಟಿ, ಇವತ್ತು ರಾತ್ರಿ 7:30 ನೀನ್ ಪ್ರೊಫೆಸರ್ ಮನೆ ಹತ್ರ ಬಾ. ಹಲೋ, ಪ್ಲೀಸ್ ಕಮ್. ವಿಜಯ್, ಯಾವಾಗ ನಿನ್ ಮದುವೆ? ಈಗ ತಾನೆ ಲವ್ ಟ್ರ್ಯಾಕ್ ಮೇಲೆ ಬಿದ್ದಿದೆ, ಸಿಗ್ನಲ್ ಕೂಡ ಬಿದ್ದಾಯ್ತು, ಇಂಜಿನ್ ಸ್ಟಾರ್ಟ್ ಆಗ್ಬೇಕಷ್ಟೇ. ಇವತ್ ರಾತ್ರಿ 7:30 ನೀನ್ ಪ್ರೊಫೆಸರ್ ಮನೆ ಹತ್ರ ಬಾ. ಒನ್ ಸೆಕೆಂಡ್ ಪ್ಲೀಸ್. ಓಕೆ ಅಮ್ಮ, ನನಗೊಂಚೂರು ಅರ್ಜೆಂಟ್ ಕೆಲಸ ಇದೆ, ಈಗ ಹೋಗಿ ಬಂದ್ಬಿಡ್ತೀನಿ. ತಂಗಿ ಮದುವೆ ಇಟ್ಕೊಂಡು ಎಲ್ಲಿಗೋ ಹೋಗ್ತೀಯಾ? ಅಮ್ಮ, ನನ್ನ ಇಂಪಾರ್ಟೆಂಟ್ ಫ್ರೆಂಡ್ಸ್ ಎಲ್ಲ ಬಂದಿಲ್ಲ, ನಾನೇ ಹೋಗಿ ಹೇಳ್ಕೊಂಡು ಬಂದ್ಬಿಡ್ತೀನಿ. 5 ನಿಮಿಷದಲ್ಲಿ ಇರ್ತೀನಿ. ವಿಜಯ್, ಬೆಟ್ ಕಟ್ಟಿದೀಯಾ? ಜ್ಞಾಪಕ ಇರಲಿ. ಒಳಗಡೆ ಹೋಗಿ ಬರ್ತೀನಿ, ಆಮೇಲೆ ಹೇಳಿ ವಿಜಯ್ ಯಾರು ಅಂತ. ವಿಶ್ ಯು ಆಲ್ ದ ಬೆಸ್ಟ್. ಓಕೆ. ನಮಸ್ಕಾರ ಸರ್. ಏನು ವಿಜಯ್, ಇಷ್ಟೊತ್ತಿನಲ್ಲಿ? ನಿಮ್ಮಿಂದ ಒಂದು ಸಹಾಯ ಬೇಕಾಗಿತ್ತು ಸರ್. ಏನು? ಏನಿಲ್ಲ, ನಿಮ್ಮನ್ನು ನಾನು ಕೊಲೆ ಮಾಡ್ಬೇಕಷ್ಟೇ. ಯು ನೋ ಮೈ ಕ್ಯಾರೆಕ್ಟರ್ ಸರ್, ನಾನು ಬೆಟ್ ಕಟ್ಟಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನನ್ನ ಹತ್ರ ಒಂದು ಬೆಟ್ ಕಟ್ಟಿದ್ದಾರೆ. ನಿಮ್ಮ ಹತ್ರ ಬೆಟ್ ಕಟ್ಟದವ್ರು ಯಾರು? ಅದೆಲ್ಲ ನಿಮಗ್ ಬೇಡಿ ಸರ್, ನಾನ್ ನಿಮ್ಮನ್ನು ಕೊಲೆ ಮಾಡಿದೀನಿ ಅಂತ ಅವ್ರು ನಾನು ಫೂಲ್ ಮಾಡಬೇಕು, ಅದಕ್ಕೆ ನಿಮ್ ಸಹಕಾರ ಬೇಕಷ್ಟೇ. ಏನಿಲ್ಲ ಸರ್, ಸ್ವಲ್ಪ ಹೊತ್ತು ನೀವು ಸತ್ತೋದಾಗ ಹ್ಯಾಕ್ ಮಾಡ್ಬೇಕು. ಇಟ್ಸ್ ಇಂಪಾಸಿಬಲ್ ಪ್ರೊಫೆಸರ್ ಸರ್.
ನೀವ್ ಆಗಲ್ಲ ಅಂದ್ರೆ ನಾನ್ ನಿಮ್ಮನ್ನ ನಿಜವಾಗ್ಲೂ ಕೊಲೆ ಮಾಡ್ಬೇಕಾಗುತ್ತೆ. ಬೆಟ್ಟಿಂಗ್ ನಲ್ಲಿ ನನ್ ಗೆಲ್ಬೇಕು, ಅದೇ ನನಗ್ ಮುಖ್ಯ. ಒಳ್ಳೆ ವಿಚಿತ್ರ ವ್ಯಕ್ತಿ ಕಣಿಯ ಅಲ್ಲ, ಒಳ್ಳೆ ಬೀದಿ ನಾಟಕದವ್ರ ತರ ಬಂದಿದೆಯಲ್ಲ, ಯಾತ್ರ ಕೊಲೆ ಮಾಡ್ತೀಯ? ಆದ್ರೆ ರೆಡಿ ಆಗಿದೆ ಸರ್. ಇದ್ ನೋಡ್ದಂಗ್ ರಕ್ತ ಬರ್ತ ಕಣಿಯ? ಅದು ರೆಡಿ ಆಗಿದೆ ಸರ್. ಪ್ರೊಫೆಸರ್ನ ಮರ್ಡರ್ ಮಾಡ್ಬೇಕು ಅಂತ ವಿಜಯ್ ಹತ್ರ ಬೆಟ್ ಕಟ್ಟಿದೀನಿ, ಅದಕ್ಕೆ ಅಲ್ಲಿ ಕಾಯ್ತಾ ಇದ್ದೀನಿ. ಏನಂದ್ರೆ ವಿಜಯ್ ಹತ್ರ ಬೆಟ್ಟಿಂಗ್ ಕಟ್ತೀಯಾ? ಇಟ್ಟಿ ಬೆಟ್ಟಿಂಗ್ ಕಟ್ಟಕ್ಕೂ ಒಂದು ಮಿತಿ ಇದೆ. ಅಕಸ್ಮಾತ್ ಅವನೇನಾದ್ರೂ ಪ್ರೊಫೆಸರ್ನ ಮರ್ಡರ್ ಮಾಡ್ಬಿಟ್ರೆ ಆ ಅಪವಾದ ಬರೋದು ನಿನ್ನ ಮೇಲೆ. ನನ್ನ ಮೇಲೆ ಬರುತ್ತಾ ಅಪರಾಧ? ಎಸ್. ಹಾಗಾದ್ರೆ ನಾನು ಬರ್ತೀನಿ ಮಾಸ್ಟರ್. ಎದ್ಕೋಬೇಡಿ ಸರ್, ಡೂಪ್ಲಿಕೇಟ್ ಬ್ಲಡ್. ನೀ ಎದ್ಕೋಬೇಡಿ ಸರ್. ನನಗೆ ಆಚೆ ಹೋಗ್ತೀನಿ, ಅವರೆಲ್ಲ ಒಳಗಡೆ ಬರ್ತಾರೆ. ಎರಡೇ ಎರಡು ಸೆಕೆಂಡು, ನೀವು ಸತ್ತದಾಗ ಮಲಗಿಬಿಡಿ. ಬರಲಾ ಸರ್? ಏನ್ ಮಾಸ್ಟರ್ ಇಲ್ಲಿ ಕೂತಿದ್ದೀರಾ ಕಿಟಿಯಲ್ಲಿ? ಅದಿರ್ಲಿ, ನೀನೇನಿಲ್ಲಿ? ಪ್ರೊಫೆಸರ್ನ ಮರ್ಡರ್ ಮಾಡಕ್ಕಾಗತ್ತಾ ಅಂತ ಕಿಟ್ಟಿ ಬೆಟ್ ಕಟ್ಟ ಮಾಡ್ಬಿಟ್ಟು ಬಂದೆ ಅಷ್ಟೇ. ವಾಟ್ ವಿಜಯ್, ನೀನ್ ಹೇಳ್ತಿರೋದು? ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಒಳಗಡೆ ಹೋಗಿ ನೋಡ್ಬನ್ನಿ. ಮಾಸ್ಟರ್ ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ, ನಾನು ಆಡ್ತಾ ಇರೋದು ನಾಟಕ ಅಂತ ನನಗೆ ಗೊತ್ತಾಗಿರ್ಬೇಕು. ನಾನಾ ವಿಜಯ್, ನೀನ್ ಮಾಡಿರೋದು ಎಂತ ಕೆಲಸ ಅಂತ ನನಗೆ ಗೊತ್ತಾ? ಜಸ್ಟ್ ಎ ಮರ್ಡರ್ ಅಷ್ಟೇ. ಜಸ್ಟ್ ಎ ಮರ್ಡರ್? ನಿಜವಾಗ್ಲೂ ಪ್ರೊಫೆಸರ್ ಶಂಕರ್ನ ನೀನ್ ಕೊಲೆ ಮಾಡಿದ್ಯಾ? ಮಾಸ್ಟರ್, ಈ ವಿಜಯ್ಗೆ ಇನ್ನೊಂದು ಹೆಸರೇ ವಿಕ್ಟರಿ. ನನ್ನ ಹತ್ರ ಯಾರಾದ್ರೂ ಬೆಟ್ ಕಟ್ಟಿದ್ರೆ ಅದು ಈಗ ನಿನಗೆ ಗೊತ್ತಾಗಲ್ಲ ವಿಜಯ್, ಮುಂದೆ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಮನೆಗಿಂತ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಸರ್. ನೀವು ನಿಜವಾಗ್ಲೂ ಸತ್ತೋಗಿದ್ದೀರಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ತಿಳ್ಕೊಂಡು ಓಡೋಟೋದ್ರು ಸರ್. ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್, ಅವರೆಲ್ಲ ಒಟ್ಟೋದ್ರು ಹೇಳಿ ಸರ್. ಏನಾಯ್ತು ಸರ್? ಯಾರು ಬಂದ್ರು ಸರ್? ನಾವು ಏನು 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 ನಿನ್ನ ಅವಸ್ಥೆ? ಸಾಕು, ಸುಮ್ಮನೆ ಇರು. ಮಂಗಳ ಕಾರ್ಯ ಮನೇಲಿ ನಡೀತಿರುವಾಗ ಅಪಶಕುನ ಮಾತಾಡಬೇಡ. ಇಲ್ಲಮ್ಮ, ನಾನು ಏನೋ ಮಾಡಕ್ಕೆ ಹೋದೆ ಅದೇನೋ ಆಗುತ್ತೆ ನೋಡು.
ಈ ಕೊಲೆ ನಾನೇ ಮಾಡಿದ್ದೀನಿ ಅಂತ ಪೊಲೀಸ್ ನನ್ನ ಬೆನ್ನಿಂದ ಬಿದ್ದಿದ್ದಾರೆ. ತಂಗಿ ಮದುವೆ ಇಟ್ಕೊಂಡು ಸ್ವಲ್ಪ ಸೀರಿಯಸ್ ಇಲ್ವಲ್ಲೋ ನಿನ್ಗೆ? ಇಲ್ಲಪ್ಪ ನಾನು ಹೇಳ್ತಾರ ನಿಜನಪ್ಪ. ಹುಚ್ಚಬಾಯ್ನ, ನನ್ನ ನೇಮಾರ್ಸೋದು ಇದಲ್ವ ಟೈಮು? ನನ್ನ ಕೋಪ ಬಂದ್ರೆ ಬಾ ಬಾ ಬಾ. ವಿಜಯ್ ತಂದೆ ಯಾರು? ನಾನೇ. ಯಾಕೆ, ಏನಾಯ್ತು ಇನ್ಸ್ಪೆಕ್ಟ್ರೆ? ನೋಡಿ, ನಿಮ್ಮ ಮಗ ಕಾಲೇಜ್ ಪ್ರೊಫೆಸರ್ ಶಂಕರ್ನ ಕೊಲೆ ಮಾಡಿದ್ದಾನೆ. ಅವನ ಹುಡುಗಿ ಇನ್ನು ಏನೋ ಗರ್ಭಗುಡಿ ದೇವ್ರ ತರ ಪಟ್ಟ ಕೂತ್ಬಿಡಿದ್ಯಾ? ಏನೋ ಮೇಲೆ ಬಾರೋ ಅಂದ್ರೆ ದಯವಿಟ್ಟು ಕ್ಷಮಿಸಬೇಕು ಸ್ವಾಮಿ. ಒಬ್ಬ ಕೊಲೆಪಾತಕನ ತಂಗಿನ ನಾವು ಸೊಸೆಯಾಗಿ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ, ಬರ್ತೀವಿ. ಏನೋ ಆಚಾತುರ್ಯ ನಡೆದು ಹೋಗಿದೆ, ಏನಿದ್ರು ಆಮೇಲೆ ಕೂತ್ ಮಾತಾಡೋಣ. ಈಗ ನಿಮ್ಮ ಕೈದಲ್ಲಿ ಇದೆ ಸ್ವಾಮಿ. ನಿಮ್ಮ ಮಗನ ಭವಿಷ್ಯ ಅಂತ ನಾನ್ ನೋಡಕ್ ಹೋದ್ರೆ ನಾಳೆ ನನ್ನ ಮಗನ ಭವಿಷ್ಯಕ್ಕೆ ಯಾರ್ರಿ ಹೊಣೆ ಆಗ್ತಾರೆ? ಒಬ್ಬ ಕೊಲೆಪಾತಕನ ಸಂಬಂಧ ಬೆಳೆಸಿದ್ದೀವಿ ಅಂತ ಊರವರೆಲ್ಲ ನನ್ನ ಮೂತಿದ್ರೆ ನಾನೇನ್ರಿ ಜವಾಬ್ ಕೊಡೋದು? ಹೋಗ್ಬೇಡಿ, ಬಿಟ್ಟು ಹೋಗ್ಬೇಡಿ. ಬಿಡ್ರಿ ಸ್ವಾಮಿ, ಕೈ ಮುಗಿದು ಕೇಳ್ಕೊತೀನಿ. ಈ ಮದುವೆ ನಡೆಯದಿದ್ರೆ ನನ್ನ ಮಗಳ ಬಾಲ್ನಲ್ಲಿ ಕಪ್ಪು ಮಾಡ ಮುಚ್ಕೊಂಡ್ಬಿಡ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತಮ್ಮ? ನೀವು ಸಾಕು, ನಿಮ್ ಸಂಬಂಧನೂ ಸಾಕು. ನಡಿಯ ನಡಿಯೋ, ಬನ್ನಿ ಎಲ್ಲಾರು. ಸ್ವಾಮಿ ಹೋಗ್ಬೇಡಿ. ಮಂಗಳ ಸೂತ್ರ ಕಟ್ಕೋಬೇಕಾಗಿದ್ದ ನಿನ್ನ ಕುತ್ತಿಗೆಗೆ ನೀನ್ ಹಗ್ಗ ಬೀಳೋ ಹಾಗೆ ಮಾಡ್ಬೇಕಲ್ಲ. ಇಂಥ ಒಂದು ಒಳ್ಳೆ ವಂಶದಲ್ಲಿ ಹುಟ್ಟಿ ಕೊಲೆಗಾರನಾಗಿಬಿಟ್ನಲ್ಲ. ಇಲ್ಲ, ನಾನು ನಿಜವಾಗ್ಲೂ ಆ ಕೊಲೆ ಮಾಡಲಿಲ್ಲ. ನನ್ನ ಮಾತು ಯಾರು ನಂಬ್ತಾ ಇಲ್ಲ ಶಾಂತಿ, ನನ್ನ ಮಾತು ಯಾರು ನಂಬ್ತಾ ಇಲ್ಲ. ನಾನ್ ನಂಬ್ತೀನಿ ವಿಜಯ್, ನೀವು ಈ ಕೊಲೆ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಮಾಧಾನ ತಂದ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಶಾಂತಿ? ನಡಿಬೇಕಾಗಿದ್ದ ನನ್ನ ತಂಗಿ ಮದುವೆ ನಿಂತೋಯ್ತು. ನಗನಗ್ತಾ ಇದ್ದಿದ್ ನಮ್ಮ ಮನೆ ನರಕ ಆಗೋಯ್ತು. ನನಗಂತೂ ದಿಕ್ಕೆ ಚೋಚ್ತಾ ಇಲ್ಲ ಶಾಂತಿ, ನನಗಂತೂ ದಿಕ್ಕೆ ಚೋಚ್ತಾ ಇಲ್ಲ ಶಾಂತಿ. ಹಾಗಿದ್ರೆ ನಮ್ಮ ತಂದೆ ಕಮಿಷನರ್ ತಾನೆ, ನನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ನಾನ್ ಹೇಳಿ ನಿಮ್ಮನ್ನು ಬಿಡಿಸ್ತೀನಿ, ಧೈರ್ಯ ತಂದ್ಕೊಡಿ. ಶಾಂತಿ ನಾನು ಬರ್ತೀನಿ. ನನಗೆ ಗೊತ್ತು ವಿಜಯ್, ನೀನ್ ಇಲ್ಲಿಗೆ ಬಂದೇ ಬರ್ತೀಯ. ಡ್ಯಾಡಿ ಡ್ಯಾಡಿ, ಅವ್ರನ್ನ ಇನ್ಸ್ಪೆಕ್ಟರ್ ಅರೆಸ್ಟ್ ಬೇಡಿ ಡ್ಯಾಡಿ, ಅವ್ರನ್ನ ಅರೆಸ್ಟ್ ಮಾಡ್ಬೇಡಿ. ವಿಜಯ್ ಈ ಕೊಲೆ ಮಾಡಿಲ್ಲ ಡ್ಯಾಡಿ, ನನ್ನ ಮಾತು ಕೇಳಿ. ಶಾಂತಿ, ಮಗಳು ಮುದ್ದು ಮಾತು ಕೇಳೋ ತಂದೆ ಆಗಿ ಬಂದಿಲ್ಲ, ಪೊಲೀಸ್ ಆಫೀಸರ್ ಆಗಿ ಬಂದಿದ್ದೀನಿ. ಡ್ಯಾಡಿ ವಿಜಯ್ ಇನ್ಸ್ಪೆಕ್ಟರ್ ಟೇಕ್ ಹಿಮ್ ಟು ದಿ ಕಸ್ಟಡಿ. ನೋಡ್ದೇನು ನಿನ್ನ ಹುಡುಗಾಟ ಎಲ್ಲಿ ತನಕ ಬಂತು ಅಂತ. ಅಕ್ಷತೆ ಬೀಳ್ಬೇಕಾದ ನಿನ್ ತಂಗಿ ತಲೆ ಮೇಲೆ ಕಣ್ಣು ಎಳೆದು ಬಿಟ್ಟಿಲ್ಲೋ, ಎಲ್ಲ ಸರ್ವನಾಶವಾಯ್ತಲ್ಲೋ. ಪ್ರೀತಿಯಿಂದ ಮುದ್ದಿನಿಂದ ಅನ್ನ ತಿನ್ನಿಸ್ತಿದ್ ನಿನ್ ತಂಗಿಗೆ ವಿಷ ತಿನ್ನಿಸ್ಬಿಟ್ಟಿಲ್ಲೋ. ಹೆತ್ತವರು ಬದುಕಿದ್ರು ಸತ್ತ ಹಾಗೆ ಮಾಡ್ಬಿಟ್ಟಿಲ್ಲೋ. ಅಪ್ಪ ನಾನು ಖಂಡಿತವಾಗ್ಲೂ ಆ ಕೊಲೆ ಮಾಡಿಲ್ಲಪ್ಪ, ನಿಮ್ಮ ಆಣೆಗೂ ನಾನು ಆ ಕೊಲೆ ಮಾಡಿಲ್ಲಪ್ಪ. ನನ್ನ ಮಾತು ನಂಬಿ ಅಮ್ಮ, ನಿನಗೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಮ್ಮ? ನಿಮ್ಮನ್ನೆಲ್ಲ ಹೇಗೆ ನಂಬಿಸ್ಲಿ? ನನ್ನ ಮಾತನ್ನು ಯಾರು ನಂಬ್ತಾ ಇಲ್ವಲ್ಲಮ್ಮ. ನಾನ್ ನಂಬ್ತೀನಿ ಕಣಪ್ಪ, ನನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ಯೋಚನೆ ಅದಲ್ಲ, ನಿನ್ ತಂಗಿ ಮದುವೆ ನಿಂತು ಹೋಗಿ ಅವಳ ಬಾಳು ಬರುಡಾಯ್ತಲ್ಲ ಅಂತ ನನ್ ಕರಳು ಕಿತ್ತು ಬರುತ್ತೆ. ಅಮ್ಮ ನೀನ್ ಯೋಚನೆ ಮಾಡ್ಬೇಡಮ್ಮ, ನಿನ್ ನಂಬಿಕೆನೆ ನನಗೆ ವಜ್ರದ ಕವಚ. ನನ್ನ ಸ್ನೇಹಿತರು ಯಾವ್ದ್ಯಾವ್ದಕ್ಕೋ ಬೆಟ್ಟು ಕಟ್ತಾ ಇದ್ರು, ಎಲ್ಲಾದ್ರಲ್ಲೂ ನಾನೇ ಗೆಲ್ತಿದ್ದೆ. ಈಗ ಫಸ್ಟ್ ಟೈಮ್ ನನಗೋಸ್ಕರ ನಾನೊಂದು ಬೆಟ್ಟು ಕಟ್ಕೋತೀನಿ. ನಿಜವಾದ ಕೊಲೆಗಾರ ಯಾರು ಅಂತ ಕಂಡು ಹಿಡಿದು ನಾನು ನಿರಪರಾಧಿ ಅಂತ ನಿರೂಪಿಸ್ತೀನಿ. ನೀಲು ಅದೇ ಮೂವೊಂದು ವಚ್ಚ ನಿನ್ನ ಮದುವೆ ಖಂಡಿತ ಮಾಡ್ತೀನಿ. ಇದು ಪಂದ್ಯ, ನಿಜವಾದ ಪಂದ್ಯ. ಇದರಲ್ಲೂ ಗೆಲುವು ನನ್ನದೇ, ಗೆಲುವು ನನ್ನದೇ. ಹೌದು ಡ್ಯಾಡಿ, ನಾನು ಹೇಳೋದು ನಿಜ. ವಿಜಯ್ ಇನ್ನೋಸೆಂಟ್, ವಿಜಯ್ ಇನ್ನೋಸೆಂಟ್ ಡ್ಯಾಡಿ. ಡ್ಯಾಡಿ
ಅವ್ರ ಕೊಲೆ ಮಾಡುತ್ತೆ ಕೆಟ್ಟವರಲ್ಲ ಡ್ಯಾಡಿ. ನೀನ್ ಬಾಯಿನಲ್ಲಿ ಹೇಳಿದ ಮಾತ್ರಕ್ಕೆ ಸೂರ್ಯ ಚಂದ್ರ ಆಗೋದಿಲ್ಲ, ಚಂದ್ರ ಸೂರ್ಯ ಆಗೋದು. ಆದ್ರೆ ನಾನ್ ಹೇಳೋ ಮಾತ್ ಮಾತ್ರ ಸೂರ್ಯನಷ್ಟೇ ಸತ್ಯ, ಚಂದ್ರನಷ್ಟೇ ನಿಜ. ಅವ್ರ ನಿರಪರಾಧಿ ಡ್ಯಾಡಿ. ಒಬ್ಬ ನಿರಪರಾಧಿ ಅಂತದಕ್ಕೆ ನಾವೇನು ಹುಚ್ಚರೇನಮ್ಮ? ಅಂದ್ರೆ ಯಾವ ಆಧಾರದ ಮೇಲೆ ಅವರ ಅಪರಾಧಿ ಅಂತ ತೀರ್ಮಾನ ಮಾಡಿದ್ದೀರ ಡ್ಯಾಡಿ? ಆಧಾರ ಬೇಕಾದಷ್ಟಿದೆ. ಕೊಲೆ ಆದ ಜಾಗದಲ್ಲಿ ಅವನ ಖರ್ಚು ಬಿದ್ದಿತ್ತು, ಅದು ಅವನದೇ ಅಂತ ಒಪ್ಪಿಕೊಂಡಿದ್ದಾನೆ. ಅಲ್ಲಿದ್ದ ಕೆಲವು ವಸ್ತುಗಳ ಮೇಲೆ ತನ್ನದೇ ಆದ ಕೈಬೆರಳ ಗುರುತುಗಳಿವೆ. ಅಷ್ಟು ಸಾಲದೇನು ಅವನೇ ಕೊಲೆ ಮಾಡಿದ್ದಾನೆ ಅಂತ ಹೇಳೋದಕ್ಕೆ? ಕೊಲೆಗಾರ ಅಂತ ತೀರ್ಮಾನ ಮಾಡೋದು ಯಾರು? ಕೋರ್ಟ್. ನಿಮ್ ಕೋರ್ಟ್ ಬೇಕಾಗಿರೋದು ನಿಜವಾದ ಅಪರಾಧಿ ಅಲ್ಲ, ಕೇವಲ ಸಾಕ್ಷಿ. ವಿಟ್ನೆಸ್ ಸಿಕ್ಕಿದ್ರೆ ನಿರಪರಾಧಿ ಆದವನು ಅಪರಾಧಿ ಆಗ್ತಾನೆ, ವಿಟ್ನೆಸ್ ಸಿಕ್ಕೇ ಹೋದ್ರೆ ಅಪರಾಧಿ ಆದವನು ನಿರಪರಾಧಿ ಆಗ್ತಾನೆ. ಕೊಲೆಯಾದ ಜಾಗದಲ್ಲಿ ಯಾವನಾದ್ರೂ ಒಬ್ಬ ನಿಂತಿದ್ರೆ ಸಾಕು, ಅವನ ಎಳ್ಕೊಂಡೋಗಿ ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿ ಅವನ ನೇಣು ಹಾಕಿಸ್ತೀರಾ? ಶಾಂತಿ ಡ್ಯಾಡಿ, ಈ ಕೊಲೆ ಮಾಡಕ್ಕೆ ವಿಜಯ್ಗೂ ಪ್ರೊಫೆಸರ್ಗೂ ಯಾವ ದ್ವೇಷನೂ ಇಲ್ಲ. ಸತ್ಯವಾದ್ರೂ ಪ್ರಮಾಣಿಸಿ ನೋಡು ಅಂತ ನಿಮ್ಮಂತ ಹಿರಿಯರೇ ಹೇಳಿದ್ದಾರೆ. ಪ್ರಮಾಣಿಸ್ಲಿ, ತಾನು ನಿರಪರಾಧಿ ಅಂತ ನಿರೂಪಿಸ್ಲಿ, ಅದು ನನಗೂ ತುಂಬಾ ಸಂತೋಷ. ಅದೇ ಸತ್ಯ, ನಾಲ್ಕು ಗೋಡೆಗಳ ಮಧ್ಯೆ ಕಬ್ಬಿಣದ ಸಲಾಕೆ ಹಿಂದೆ ಬಂಧಿಸಿದ್ರೆ ಯಾರ್ ತಾನೇ ಏನ್ ಮಾಡಕ್ಕಾಗುತ್ತೆ? ಹಾಗಂತ ಕರುಣೆ ಕನಕರದಿಂದ ಬಿಡುಗಡೆ ಮಾಡಕ್ಕಾಗುತ್ತೇನು? ಸಾಧ್ಯ ಇಲ್ಲ. ಪ್ಲೀಸ್ ಡ್ಯಾಡಿ, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಎ ಹ್ಯೂಮನ್ ಪೇನ್? ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಅನ್ ಆಫೀಸರ್? ಡ್ಯಾಡಿ ವಿಜಯ್ ಬಗ್ಗೆ ಅನುಕಂಪ ಅನುತಾಪ ನನಗೂ ಇದೆ. ನಾನು ನಿನ್ನ ಹತ್ರ ಒಂದು ಬೆಟ್ಟು ಕಟ್ತೀನಿ, ಅದು ನಿನ್ ಗೆಲ್ತೀಯ. ನೀನು ಒಬ್ಬನ ಕೊಲೆ ಮಾಡಬೇಕು. ಕೊಲೆ ಮಾಡೋನಿಗೆ ಧೈರ್ಯ ಬೇಕು, ಶಕ್ತಿ ಬೇಕು, ರಿವೆಂಜ್ ಇರಬೇಕು. ಅದು ಯಾವುದು ನಿನ್ನ ಹತ್ರ ಇಲ್ಲ. ಯು ಕಾಂಟ್ ವಿನ್ ದಿಸ್ ಬ್ಯಾಟ್. ನಿನ್ ಕೈಲಿ ಆಗಲ್ಲ, ಆಗಲ್ಲ, ಆಗಲ್ಲ. ನನ್ನ ಜೀವನದಲ್ಲಿ ಒಂದ್ಸಲ ಬೆಟ್ಟು ಕಟ್ಟಿದ ಮೇಲೆ ಸೋಲೋ ಅನ್ನೋದು ಕಂಡಿಲ್ಲ. ಯಾರನ್ನು ಕೊಲೆ ಮಾಡಬೇಕು? ಪ್ರೊಫೆಸರ್ ಶಂಕರ್. ವಿಜಯ್ ತಪ್ಪಿಸ್ಕೊಂಡ್ಬಿಟ್ಟ ಸರ್. ಹೌದು ಸರ್. ನೀನು ಜೈಲಿಂದ ತಪ್ಪಿಸ್ಕೊಂಡ್ಬಂದ್ಬಿಟ್ಯಾ ಗಿಟ್ಟಿ? ನೀನು ಅಂದ್ರೆ ನಾನು ಪ್ರಾಣ ಬೇಕಾದ್ರೆ ಕೊಡಕ್ಕೆ ತಯಾರಾಗಿದ್ದೆ. ನೀನು ಕೊಲೆ ಮಾಡ್ಬಿಟ್ಟು ನನ್ನ ಮೇಲೆ ಕಪಾದ ಅವಸ್ಥೆ ಹೇಳು. ಯಾಕೆ ಕೊಲೆ ಮಾಡ್ತೀನಿ ಹೇಳ್ತೀನಿ ವಿಜಯ್, ಹೇಳ್ತೀನಿ. ಆ ಪಾಪಿ ನನ್ನ ತಂಗಿ ಶೀಲಾನೇ ಹಾಳು ಮಾಡ್ಬಿಟ್ಟ. ನಾನು ಮಾತಿಗೆ ಮುಂಚೆ ನೇಣು ಹಾಕ್ಕೋತೀನಿ, ನೇಣು ಹಾಕ್ಕೋತೀನಿ ಅಂತ ಹೇಳ್ತಾ ಇದ್ದೆ.
ಆದ್ರೆ ನನ್ನ ತಂಗಿ ಮಾಡೇ ತೋರಿಸ್ಬಿಟ್ಲು. ನನ್ನ ತಂಗಿನ ಕೊಂದೋರ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ನಾನು ಮನಸ್ಸು ಮಾಡಿದೆ. ಆಗ ನೀನು ಜ್ಞಾಪಕಕ್ಕೆ ಬಂದೆ. ನಿನ್ನ ಹತ್ರ ಬೆಟ್ ಕಟ್ಟಿದ್ರೆ ನೀನು ಏನು ಬೇಕಾದ್ರು ಮಾಡ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ನಿನ್ನ ಹತ್ರ ಬೆಟ್ ಕಟ್ಟಿದೆ, ನೀನು ಒಪ್ಕೊಂಡೆ. ಆ ಪಾಪಿ ಶಂಕರ್ ಸಾಯೋದನ್ನ ಕಣ್ಣಾರ ನೋಡ್ಬೇಕು ಅಂತ ನಾನಲ್ಲಿಗೆ ಬಂದೆ. ನೀನವನ್ನ ಖಂಡಿತ ಸಾಯಿಸೇ ಸಾಯಿಸ್ತೀಯ, ನಾನದನ್ನ ಕಣ್ಣಾರೆ ನೋಡ್ಬೇಕು ಅಂತ ಕಿಟಕಿಯಿಂದ ನಿಂತು ನೋಡ್ತಿದ್ದೆ. ಆದ್ರೆ ನೀನ ನಾಟಕ ಆಡಿ ಹೊರಗೆ ಬಂದ್ಬಿಟ್ಟೆ. ನಾನು ಹಾಕಿದ್ದ ಪ್ಲಾನ್ ಎಲ್ಲ ಹಾಳಾಗೋಯ್ತಲ್ಲ ಅಂತ ನನ್ನ ಮೈಯೆಲ್ಲ ಉರಿತು, ನನ್ನ ಪ್ರತೀಕಾರದ ಹುಚ್ಚು ಕಾಡ್ಗಿಚ್ಚಾಯ್ತು. ಆಗ ನಿಜಕ್ಕೂ ಅವನ ಕೊಲೆ ಮಾಡಲೇಬೇಕು ಅನ್ನೋ ಕೆಟ್ಟ ಧೈರ್ಯ ನನಗ್ ಬಂತು. ಬಾಗಿಲು ತಕ್ಕೊಂಡು ಒಳಗಡೆ ಬಂದೆ. ಬರ್ತಿದ್ದಾಗೆ ಯಾವನೊಬ್ಬ ನನ್ನನ್ನು ತಳ್ಳಿ ಓಡ್ಬಿಟ್ಟು ಹತ್ರ ಹತ್ರ ಬಂದು ನೋಡಿದೆ. ಅವನು ಸತ್ತೆ ಹೋಗಿದ್ದ. ನನ್ನ ಕೈಕಾಲೆಲ್ಲ ನಡುಗೋಯ್ತು, ನಾನು ಅಲ್ಲಿಂದ ಓಡೇ ಬಿಟ್ಟೆ. ಅಷ್ಟೇ ವಿಜಯ ನಡೆದಿದ್ದು. ನಾನು ನಿಜ ಹೇಳ್ತಾ ಇದ್ದೀನಿ, ಆ ಕೊಲೆ ನಾನು ಮಾಡಿಲ್ಲ. ನಿನ್ನ ಮಾತು ನಮ್ಮ ಸುಮ್ಮನೆ ಬಿಡ್ತಾ ಇದ್ದೀನಿ. ಇದೇನಾದ್ರೂ ಸುಳ್ಳಾದ್ರೆ ನೀನು ಏನೇ ಶಿಕ್ಷೆ ಕೊಡು, ಅದನ್ನ ನಾನು ಅನುಭವಿಸ್ತೀನಿ. ನೀನು ಅಲ್ಲ, ನಾನು ಅಲ್ಲ, ಬೇರೆ ಯಾರಾಗಿರ್ಬೋದು. ಏ ಮಿಸ್ಟರ್, ನಾನು ಮನಸ್ಸು ಮಾಡಿದ್ರೆ ನಿನ್ನ ಜೀವನೇ ಅರ್ಥ ಆಯ್ತಲ್ಲ. ವಿಜಯ್, ನೀನ್ ಮಾಡಿರೋದು ಎಂತ ಕೆಲಸ ಅಂತ ನನಗೆ ಗೊತ್ತಾ? ಜಸ್ಟ್ ಎ ಮರ್ಡರ್ ಅಷ್ಟೇ. ಜಸ್ಟ್ ಎ ಮರ್ಡರ್? ನಿಜವಾಗ್ಲೂ ಪ್ರೊಫೆಸರ್ ಶಂಕರ್ನ ನೀನ್ ಕೊಲೆ ಮಾಡಿದ್ಯಾ? ಮಾಸ್ಟರ್ ಹೇಳಿ, ನಿಮ್ ಸೇಡ್ ತಿಳ್ಸ್ಕೊಳಕ್ಕೆ ಶಂಕರ್ನ ಕೊಲೆ ಮಾಡಿ ನನ್ನ ತಲೆ ಮೇಲೆ ಕಾಕ್ತಾ ಇದ್ದೀರಾ? ವಿಜಯ್ ನನ್ ಮಾತು ಹೇಳು. ವಿಜಯ್ ನನ್ ಮಾತು ಹೇಳು. ನಿಜ ಹೇಳಿ ಮಾಸ್ಟರ್. ವಿಜಯ್ ಕೊಲೆ ನಾನು ಮಾಡಲಿಲ್ಲ. ಸುಳ್ಳು ಹೇಳ್ತಾ ಇದ್ಯಾ? ಯು ಡಾಮ್ ಇಟ್ ಲಿಸನ್ ಟು ಮೀ ಮಾಸ್ಟರ್. ನೀವೇ ಕೊಲೆಗಾರ ಅಂತ ಒಪ್ಕೊಳ್ಳೋ ತನಕ ನಾನು ನಿಮ್ಮನ್ನು ಏನಾದರೂ ಬಿಡಲ್ಲ. ಹೇಳಿ ವಿಜಯ್, ಅನಾವಶ್ಯಕ ನಾನು ಕಳಿಬೇಡ. ಇನ್ನೊಂದ್ಸಲ ನನ್ನ ಮೈ ಮುಟ್ಟು ರಾಜಕೀಯ ಬ್ಲಡಿ ಡ್ಯಾಮೇಜ್. ಹೇಳಿ ವಿಜಯ್. ಸರ್ ಡ್ರೆಸ್ ಹಾಕೊಂಡು ಎಲ್ಲ ಓಡೋಗ್ತಿದೆ ಹೇಳು. ಹಾಕೊಳ್ಳೇಬೇಕಂತ
ಕೇಳದೆ ಹೋದ್ರೆ ಜೀವ ತೆಗಿತೀನಂತ ನನಗೆ ರಿವಾಲ್ವರ್ ತೋರಿಸ್ತಿದ್ದ. ಅದಕ್ಕೆ ಮಾಸ್ಟರ್ ನನ್ನಿಂದ ನಿಮ್ಮ ಗುಂಡೆ ಇಟ್ಬಿತ್ತು. ಈ ಗುಂಡಿಗೆ ಗಟ್ಟಿಯಾಗಿದೆ, ಯಾವ ಗುಂಡಿಗೂ ಹೆದರಲ್ಲ ಮಾಸ್ಟರ್. ಆತ್ರದಲ್ಲಿ ನಾನು ಏನೇನೋ ಮಾಡಿಬಿಟ್ಟೆ, ಸಂದರ್ಭ ಹಾಗೆ ಮಾಡ್ತು, ನಿಮ್ಮ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಐ ಆಮ್ ಸಾರಿ ಮಾಸ್ಟರ್. ನೀನು ಒಬ್ಬನೇ ಅಲ್ಲ ವಿಜಯ್, ಎಲ್ಲರೂ ನನ್ನ ಹಾಗೆ ತಿಳ್ಕೊಂಡಿದ್ದಾರೆ. ಏನ್ ಮಾಡುದು, ನನ್ನ ರೂಪ ನೋಡಿ ನಾನು ಕೆಟ್ಟೋನು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನನ್ನ ಹೃದಯನ ಇದುವರೆಗೂ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಮಾಸ್ಟರ್. ಹೌದು ವಿಜಯ್, ನಾನೊಬ್ಬ ಕರಾಟೆ ಮಾಸ್ಟರ್, ನನ್ನನ್ನೇ ನೀನು ಸೋಲಿಸ್ದೆ, ಎಲ್ಲರೂ ನನ್ನ ಅವಮಾನ ಮಾಡಿದ್ರು, ಬಚ್ ನಾನೇ ನನ್ನ ಕನ್ಗ್ರಾಚುಲೇಟ್ ಮಾಡಿದೆ, ಜ್ಞಾಪಕ ಇದೆಯಾ? ಹಾ, ಶಾಂತಿ ನಾನು ಲವ್ ಮಾಡಿದೆ, ಅವಳು ನನ್ನ ನಿಜವಾಗ್ಲೂ ಪ್ರೀತಿಸ್ದೆ. ಆದರೆ ಅವಳು ನಿನ್ನನ್ನು ಲವ್ ಮಾಡಿ ನನ್ನನ್ನು ಅವಮಾನ ಮಾಡಿ ಕೂಡ ನಾನೇ ನನ್ನ ಕನ್ಗ್ರಾಚುಲೇಟ್ ಮಾಡಿದೆ. ವಿಜಯ್, ಪ್ರೊಫೆಸರ್ ಶಂಕರ್ನ ನಾನು ಕೊಲೆ ಮಾಡಲಿಲ್ಲ, ಬಿಲೀವ್ ಮೀ ವಿಜಯ್, ಐ ಸ್ವೇರ್ ಆನ್ ಮೈ ಜೀಸಸ್, ಬಿಲೀವ್ ಮೀ. ನಾನು ನಿಮ್ಮನ್ನು ನಂಬ್ತೀನಿ ಮಾಸ್ಟರ್. ನೀವು ಮನ್ಸು ಮಾಡಿದ್ರೆ ನನ್ನನ್ನು ಪೊಲೀಸ್ಗೆ ಹಿಡ್ಕೊಡ್ಬೋದಾಗಿತ್ತು, ಆದರೆ ನಿಮ್ಮ ಲೈಫ್ ರಿಸ್ಕ್ ಮಾಡಿ ನನ್ನನ್ನು ಕಾಪಾಡಿದ್ರಿ. ಖಂಡಿತವಾಗ್ಲೂ ಈ ಕೊಲೆ ನೀವು ಮಾಡಿಲ್ಲ ಮಾಸ್ಟರ್. ಏನು ಆಗ್ತೀರಾ ವಿಜಯ್, ಈ ಕೊಲೆ ಮಾಡಿದವನು ನಾನು ಅಲ್ಲ, ನೀನು ಅಲ್ಲ, ಕಿಟ್ಟಿನೂ ಅಲ್ಲ. ಹಾಗಾದ್ರೆ ಈ ಕೊಲೆ ಮಾಡಿದವ್ರು ಯಾರು? ನಾನು ಧರ್ಮದ, ಎಸ್, ಧರ್ಮವಾಗಿ ನಡ್ಕೊಂಡ್ರೆ ನಾನು ದಾಸಾನುದಾಸ. ಬಸ್, ನಾಯಿ ಹಾಗೆ ಅವ್ರ ಕಾಲು ಕೆಳಗೆ ಬಂದು ಬಿದ್ದಿರ್ತೀನಿ. ನನ್ನ ಎದುರಿಸ್ದವ್ರನ್ನ, ಎಸ್, ನಾನು ಬೊಗಳಲ್ಲ, ಕಚ್ಚಲ್ಲ, ಜೀವ ಸಹಿತ ಬಿಡೋಲ್ಲ. ಬೇಡಿ ಬಾಸ್, ಕೊಡ್ಬಿಡಿ ಬಾಸ್, ಇನ್ನೊಂದು ಅವಕಾಶ ಕೊಟ್ಬಿಡಿ ಬಾಸ್. ಇಲ್ಲಪ್ಪ, ಖಂಡಿತ ಆಗಲ್ಲ ಬಾಸ್. ಜೈಲಿನಿಂದ ಹೊರಗೆ ಬರ್ತಿದ್ದ ಹಾಗೆ ಆ ವಿಜಯನ ಸಾಯಿಸ್ಬೇಕು ಅಂತ ಹೇಳಿ ಕಳಿಸ್ತೆ. ಎಸ್, ಆ ಚಾನ್ಸ್ನ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಇನ್ನೊಂದು ಅವಕಾಶನ ದೇವರಾಣೆಗೂ ನಾನು ಕೊಡಲ್ಲ ಬಾಸ್. ಇದಕ್ಕೆಲ್ಲ ಕಾರಣ ಆ ಪ್ರೊಫೆಸರ್ ಶಂಕರ್. ಒಂದು ಕೆಲಸ ಮಾಡು, ನೀನು ಮೇಲಕ್ಕೆ ಹೋಗಿ ಆ ಪ್ರೊಫೆಸರ್ ಶಂಕರ್ನ ಕೇಳು, ಯಾಕಪ್ಪ ನಮ್ಮ ಧರ್ಮದಾಸನ ದಬಾಯಿಸ್ದೆ ಅಂತ. ಬಡ್ಡಿ ಮಗಂದು ಕ್ರಿಮಿನಲ್ ಬ್ರೈನ್, ಅವತ್ತು ಇದ್ದಕ್ಕಿದ್ದ ಹಾಗೆ ಗಂಡ್ಸಾಗ್ಬಿಟ್ಟ. ಅದೇ ನನ್ನ ಹೆಸರು. ಇದುವರೆಗೂ ನೀನು ಮಾಡಿರೋ ಕೊಲೆಗಳಿಗೆ, ದೇಶದ್ರೋಹಿ ಕೆಲಸಗಳಿಗೆಲ್ಲ ಮಾಸ್ಟರ್ ಪ್ಲಾನ್ ಹಾಕೊಟ್ಟವನೆ ನಾನು ಅನ್ನೋದನ್ನ ಮರಿಬೇಡ. ಎಸ್, ಯಾರಿಲ್ಲ ಅಂತ ಹೇಳಿದ್ರು? ಅಲ್ಲೇ ನೀನು ಮುಟ್ಟಾಳಾಗಿರೋದು. ಎಲ್ಲ ಸಾಕ್ಷಿ ಆಧಾರ ಪೂರ ನನ್ನ ಹತ್ರ ಇದೆ. ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ 10 ಲಕ್ಷ ರೂಪಾಯಿನ ನನ್ನ ಮನೆಗೆ ತಂದುಕೊಟ್ರೆ ನಾನು ನಿನ್ನ ತಂಟೆಗೆ ಬರೋದಿಲ್ಲ. ಕ್ಷಮಿಸ್ಬೇಕು ಪ್ರೊಫೆಸರ್ ಸಾಬ್, ಬೆಳಗ್ಗೆನೋ ರಾತ್ರಿನೋ? ಬೆಳಗ್ಗೆ 10 ಗಂಟೆ ಒಳಗೆ, ಇಲ್ಲಾಂದ್ರೆ ಎಲ್ಲ ಪ್ರೂಫ್ಗಳು ಎಸ್ ಪಿ ಟೇಬಲ್ ಮೇಲೆ ಬಿದ್ದಿರುತ್ತೆ. ಪ್ರೊಫೆಸರ್ ಸಾಬ್, ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಯಾಕೆ? ತುಂಬಾ ಲೇಟ್ ಆಯ್ತು. ಇವತ್ತು ರಾತ್ರಿ 8 ಗಂಟೆಗೆ ಕಳಿಸ್ಕೊಡ್ತೀನಿ. ಹಣ ಅಲ್ಲ, ನಿನ್ನ ಡೆತ್ ಸರ್ಟಿಫಿಕೇಟ್ನ. ಪ್ರೊಫೆಸರ್,
ಬೋಲು. ಇದ್ಯಾಕೆ ಎಲ್ಲಿ ಬಿದ್ದಿದೆ? ಬಾಚ, ಅವನು ಬದುಕಿರೋ ಅಷ್ಟು ದಿನ ಕೊಲೆ ಮಾಡೋಕೆ ಪ್ರೂಫ್ಗಳು, ಮಾಸ್ಟರ್ ಪ್ಲಾನ್ಸು ಎಲ್ಲ ಹಾಕೊಡ್ತಿದ್ದ. ಅವನ ಕೊಲೆಗೆ ಆ ದೇವರೇ ಮಾಸ್ಟರ್ ಪ್ಲಾನ್ ಮಾಡಿ ನನಗ್ ಕೊಟ್ಟ. ಅದೇ ನನ್ನ ರಾಶಿ ಜಾತಕ. ಎಸ್ ಲೋಕು, ಆ ವಿಜಯ್ ಜೈಲ್ನಲ್ಲಿರೋವರೆಗೂ ನನಗೆ ಯೋಚನೆನೇ ಇರುತ್ತಿರ್ಲಿಲ್ಲ. ಅವನು ಈಗ ಹೊರಗೆ ಬಂದ್ಬಿಟ್ಟಿದ್ದಾನೆ. ನಿಜವಾದ ಕೊಲೆಗಾರನ ಕಂಡು ಹಿಡಿತೀನಿ ಅಂತ ಹುಚ್ಚಿನ ಇಂತರ ಅಲ್ತಾ ಇದ್ದಾನೆ. ಬೆಟ್ಟಿಂಗ್ ಬೇರೆ ಕಟ್ಟುಬಿಟ್ಟಿದ್ದಾನೆ. ಹಾ, ಈಗ ನಾವು ಅವನ್ ಸುಮ್ಮನೆ ಬಿಟ್ರೆ ಅವನ್ ನೇರವಾಗಿ ಒಳಗ್ ಬಂದ್ಬಿಡ್ತಾನೆ, ನನ್ನನ್ನ ಕಂಬಿ ಹೆಂಗ್ಸ ಕರೆಸ್ಬಿಡ್ತಾನೆ. ಬಾಸ್, ಡೋಂಟ್ ವರಿ ಬಾಸ್, ಆ ವಿಜಯನ ಜೀವ ಸಹಿತ ಸಮಾಧಿ ಮಾಡಿ ಬರ್ತೀನಿ ಬಾಸ್. ಲೋಕು ಬಾ, ನಿನಗೂ ಅಷ್ಟೇ ಒಂದೇ ಚಾನ್ಸ್. ಹೊರ್ನಟ್ಟು ಬೆಂಕಿ ಪಟ್ಟಣ ಕೊಡು. ನಾನು ವಿಜಯಮ್ಮ. ವಿಜಯ್ ಅಮ್ಮ, ನಾನು ಲಾಕಪ್ಪಿದ್ದೆ ತಪ್ಸ್ಕೊಂಡ್ಬಿಟ್ಟೆ. ಎಂತ ಕೆಲಸ ಮಾಡಿದ್ಯೋ? ಒಂದ್ ತಪ್ಪನ್ ಮುಚ್ಚಕ್ಕೆ ಮೇಲಿಂದ ಮೇಲೆ ತಪ್ಪುಗಳನ್ನ ಮಾಡ್ತಾನೆ ಇದೆಯಲ್ಲ. ಅಮ್ಮ, ನಾನು ಈ ತಪ್ಪು ಮಾಡ್ತಿದ್ರೆ ನಿಜವಾದ ಅಪರಾಧಿನ ಕಂಡುಹಿಡಿಯೋಕ್ಕಾಗಲ್ಲ, ನಾನು ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಅಮ್ಮ, ಇನ್ನು ಎರಡೇ ದಿನದಲ್ಲಿ ಆ ಕೊಲೆಗಾರನ ಕಂಡುಹಿಡಿದು ಕೋರ್ಟ್ ಅನ್ನು ನಿಲ್ಲಿಸಿ ನಿಂತು ಹೋದ ನನ್ನ ತಂಗಿ ಮದುವೆನ ಮಾಡ್ತೀನಮ್ಮ. ಇದು ಸತ್ಯನಮ್ಮ. ಅಮ್ಮ, ನಾನು ಬರ್ತೀನಮ್ಮ. ವಿಜಯ್, ಊಟ ಮಾಡಿದ್ಯೇನೋ? ವಿಜಯ್, ನನ್ನ ಕೈಯಿಂದ ಒಂದ್ ತುತ್ತು ಊಟನಾದ್ರೂ ಮಾಡು ಬಾಪ. ಬಾರೋ ಬಾ. ಏನ್ ಇನ್ಸ್ಪೆಕ್ಟ್ರೆ, ಏನಿಲ್ಲ ಶಬ್ದ? ಏನು ಇಲ್ವಲ್ಲ. ಆಯ್ತು. ವಿಜಯ್ ಬಂದಿದ್ಲ? ಬಂದಿದ್ದ. ಈ ಕೈಯಿಂದ ಒಂದು ತನ್ನನ್ನು ತೆರೆಸಕ್ಕಾಗ್ಲಿಲ್ಲ. ವಾಸುದೇವಯ್ಯ, ಐ ಆಮ್ ಸೋ ಸಾರಿ. ವಿಜಯ್ ಲಾಕಪ್ನಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೀವು ಸಹಾಯ ಮಾಡಿದ್ದೀರಿ ಅಂತ ನಿಮ್ಮ ಮೇಲೆ ರಿಪೋರ್ಟ್ ಬಂದಿದೆ. ನಾನಕ್ಕೆ ಸರ್ ಸಹಾಯ ಮಾಡಲಿ? ಅಪ್ರ ಹೂ ಇಸಿ ಈಸ್ ಯುವರ್ ವುಡ್ ಬಿ ಸನ್ ಇಲ್ಲ, ನಾಳೆ ನಿಮ್ಮ ಮಳಿ ಆಗೋನು. ಇದರಿಂದ ಗೊತ್ತಾಗಲ್ವೇ ನೀವು ಅವನು ಸಹಾಯ ಮಾಡಿದ್ದೀರಿ ಅಂತ? ಸರ್, ಈ ಕ್ಷಣದವರೆಗೂ ನನಗೆ ಆ ಉದ್ದೇಶ ಇಲ್ಲ ಸರ್. ಅದೇನೇ ಇರಲಿ, ಆದಷ್ಟು ಬೇಗ ನಿಮ್ಮ ಕರ್ತವ್ಯ ನೀವು ಮಾಡದೆ ಹೋದ್ರೆ ನಾವು ನಿಮ್ಮ ಆಕ್ಷನ್ ತಗೋಬೇಕಂತ ಬಿ ಕೇರ್ಫುಲ್. ಸರ್, ಎಷ್ಟು ದಿವಸದವರೆಗೂ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಯಾವ ಕೆಟ್ಟ ಹೆಸರು ತಗೊಂಡೋದ್ಲ? ಇದು ನನಗೆ ಸವಾಲಾಗಿದೆ. ಐ ವಿಲ್ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಇನ್ನೆರಡು ದಿವಸದಲ್ಲಿ ಅವ್ನು ನರ್ಸ್ ಮಾಡೇ ಮಾಡಿ. ಶಾಂತಿ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಳ್ಳೆ ಹೆಸರು ತಗೋಬೇಕು ಅಂತ ಇಷ್ಟು ವರ್ಷದಿಂದ ಕಷ್ಟಪಟ್ಟೆ, ಇನ್ನೂ ಪಡ್ತಲೇ ಇದ್ದೀನಿ. ನಾನು ಡ್ಯೂಟಿ ಮೇಲೆ ಇದ್ದಾಗ ಸಾಯೋ ಗಳಿಗೆಯಲ್ಲಿ ಒಂದು ಸಾರಿ ನಿಮ್ಮಮ್ಮನ ಮುಖ ನೋಡೋಕ್ಕಾಗಲಿಲ್ಲ. ಇಂಥದ್ರಲ್ಲಿ ಈ ಒಂದು ಘಟನೆಯಿಂದ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿ ಅನ್ನೋ ನನ್ನ ಸರ್ವಿಸ್ ರಿಜಿಸ್ಟರ್ ಮೇಲೆ ಮಸಿ ಬೀಳ್ತಾ ಇದ್ರೂ ಸಹ ನೋಡಿಕೊಂಡು ಸುಮ್ಮನೆ ಇರುವಂತೇನು? ನೋ, ಇಂಪಾಸಿಬಲ್. ಐ ಡು ಅರೆಸ್ಟ್ ಹಿಮ್. ಡ್ಯಾಡಿ, ನೀವು ವಿಜಯನ ಅರೆಸ್ಟ್ ಮಾಡಿದ ಮರುಕಳಿಕೆ ಇದೆ, ನಿಮ್ಮ ಮಗಳು ವಿಧವೆ ಆಗ್ತಾಳೆ. ಅವನೇನು ನಿನ್ನ ತಾಳೆ ಕಟ್ಟಿದ ಗಂಡ ಏನು? ಕಮಿಷನರ್ ಸಾರ್, ನ್ಯಾಯಕ್ಕೆ ಬೇಡಿ ಹಾಕಕ್ ಹೊರಟಿದ್ದೀರಾ? ಖಂಡಿತವಾಗ್ಲೂ ಸೋಲು ನಿಮ್ದೇ. ಯಾಕೆ ಸ್ಟ್ರಾಬೆರಿ ಆಗಿದೆಯಾ? ಏನಾಯ್ತು? ನೀವು ಪಾತಾಳದಲ್ಲಿ ಉತ್ಕೊಂಡಿದ್ರು ಸರಿ,
ಇನ್ನೆರಡು ದಿವಸದಲ್ಲಿ ನಿಮ್ಮನ್ನು ಪತ್ತೆ ಮಾಡ್ತೀನಿ ಅಂತ ನಮ್ಮ ತಂದೆ ಹುಚ್ಚಾಟ ಹಿಡಿದಿದ್ದಾರೆ. ನೋಡಿ, ಯಾವ ಕಾರಣಕ್ಕೂ ನೀವು ಸಿಟಿ ಕಡೆ ಬರಬೇಡಿ. ಅದ್ಯಾಕೆ ಶಾಂತಿ? ನಾ ಸಿಟಿ ಕಡೆ ಬರ್ದಿದ್ರೆ ನಿಜವಾದ ಕೊಲೆಗಾರನ ಕಂಡಿಡಿಯಕ್ಕಾಗಲ್ಲ. ನನ್ನ ಜೀವನ ಎಲ್ಲ ಜೈಲಲ್ಲೇ ಕಳೆಯಂತ್ಯಾ? ಬೇಡ ವಿಜಯ್, ದಯವಿಟ್ಟು ಹೋಗ್ಬೇಡಿ, ನನ್ನ ಮಾತು ಕೇಳಿ ಪ್ಲೀಸ್. ಶಾಂತಿ, ನಿಮ್ ತಂದೆ ಮಾತ್ರ ಅಲ್ಲ, ಯಾರು ನನ್ನನ್ನು ಹಿಡಿಯಕ್ಕಾಗಲ್ಲ. ನಾನು ನನ್ನ ತಾಯಿ ಕೊಟ್ಟ ಭಾಷೆನ ಉಳಿಸ್ಕೋಬೇಕು, ನನ್ನ ತಂಗಿ ಮದುವೆ ನಾನು ಮಾಡಬೇಕು. ಇದಕ್ಕೋಸ್ಕರ ಏನೇ ಕಷ್ಟ ಬಂದರೂ ನಾನು ಎದುರ್ಸಕ್ಕೆ ತಯಾರಾಗಿದ್ದೀನಿ. ರಾಘವೇಂದ್ರ, ನನ್ನ ವಿಜಯ್ ತುಂಬಾ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ನಿರಪರಾಧಿ ಅಂತ ನಿರೂಪಿಸೋಕೆ ನಿನ್ನ ಕೃಪೆ ತೋರ್ಸಪ್ಪ. ಹೇಳಿದ್ರೆ ನಿಮ್ ತಲೆಗಳು ಫೌಂಡ್ರಿ ಆಚೆ ಹೋಗುತ್ತೆ. ಹೇಳು ಹೇಳು. ಹೇಳ್ತೇನೆ. ಆ ಕೊಲೆಗಾರ ನಿನ್ನ ಎದುರುಗ್ ಬಂದ್ರೆ ಅವನೇ ಆ ಕೊಲೆಗಾರ ಅಂತ ಗುರುತಿಸ್ತೀಯ? ಓ, ಅವನ ಎದುರುಗ್ ಬಂದ್ರೆ ಖಂಡಿತ ಅವನೇ ಅಂತ ಹೇಳ್ಬಿಡ್ತೀನಿ. ಆರ್ಡರ್ ಪ್ಲೀಸ್. ಕೋಲ್ಡ್ ಡ್ರಿಂಕ್. ಅವನೇ ಅವನೇ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ.
ಅವನೇ ಡ್ಯಾಶ್ ಹೊಡೆದ್ಬಿಟ್ಟು ಹೋಗಿತ್ತು. ಅವನೇ ಮಾಸ್ಟರ್, ಕ್ಲಬ್ನಲ್ಲಿ ಅವತ್ತು ಇದ್ದಕ್ಕಿದ್ದಾಗ ನಿಮ್ಗೆ ಆವೇಶ ಬಂದ್ಬಿಟ್ಟಿತ್ತಲ್ಲ. ಇಪ್ಪತ್ತು ವರ್ಷಗಳಿಂದ ಈ ಕೊಲೆ ಪಾತಕನ್ನೇ ಹುಡುಕ್ತಿದ್ದೆ ವಿಜಯ್. ನಿಮ್ ಜೊತೆಗೆ ಸಂತೋಷವಾಗಿ ನಗ್ನಗ್ತಾ ನಾನು ಮಾತಾಡ್ತಿದ್ರು. ದ್ವೇಷ, ಸೇಡು, ಪ್ರತಿಕಾರ ನನ್ನ ಮನಸ್ಸೊಳಗೆ ಕುದಿತಾ ಇದೆ ವಿಜಯ್. ನೀವೇನ್ ಹೇಳ್ತಾ ಇದ್ದೀರಾ ಮಾಸ್ಟರ್? ಅವನ್ ಪ್ರೊಫೆಸರ್ ಶಂಕರ್ನ ಮಾತ್ರ ಕೊಲೆ ಮಾಡ್ದವನಲ್ಲ, ನನ್ನ ತಂದೆನೆ ಕೊಲೆ ಮಾಡ್ದವನು. ಮಾಸ್ಟರ್, ನಾವು ತುಂಬಾ ಬಡವರಾಗಿದ್ವಿ. ನಮ್ ತಂದೆ ಜಾರ್ಜ್ ನರೇಂದ್ರ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡಿ ನನ್ನನ್ನು ಓದಿಸ್ತಿದ್ರು. ತಾಯಿಲ್ದೆ ತಪ್ಪಲಿಯಾಗಿದ್ದ ನನ್ನ ತಾಯಿಗೆ ತಾಯಿಯಾಗಿ ತಂದೆಗೆ ತಂದೆಯಾಗಿ ಪ್ರೀತಿಯಿಂದ ಬೆಳೆಸಿದ್ರು. ಒಂದು ದಿನ ರಾತ್ರಿ ಇದೇ ಧರ್ಮದಾಸ್ ಒಂದು ಕೊಲೆ ಮಾಡ್ದ. ಅದನ್ನ ನಮ್ಮ ತಂದೆ ಕಣ್ಣಾರ ನೋಡಿದ್ರು. ಆ ಕೊಲೆಗೆ ನಾನೇ ಸಾಕ್ಷಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಹೇಳಿದ್ರು. ಅದೇ ರೀತಿ ಕೋರ್ಟಲ್ಲಿ ಹೇಳೇ ಹೇಳ್ತೀನಿ ಅಂತ ಬಂದರು. ಆದರೆ ವಿಜಯ್, ಆ ರಾತ್ರಿ ಕನಕನು ತಂಗಿಗೆ ಹೇಳಿ ಬರ್ಕೊಂತ ಇರು, ಬರ್ತೀನಿ. ಸರಿಯಪ್ಪ. ಎಷ್ಟು ಲೀಟರ್ ಹಾಕ್ಲಿ ಸರ್? ಎಸ್, ಅದೇ ನನ್ನ ಹೆಸರು. ಮಿಸ್ಟರ್ ನರೇಂದ್ರ, ನಾನು ಮಾಡಿರೋ ಕೊಲೆನ ಕಣ್ಣಾರ ಕಂಡ ಸಾಕ್ಷಿ ನೀನೊಬ್ನೆ. ಎಸ್, ಈಗೇನು ಪೊಲೀಸ್ಗೆ ಐ ವಿಟ್ನೆಸ್ ನಾನೇ ಅಂತ ಬೇರೆ ಹೇಳಿ ಬಂದಿದೀಯ? ಅದರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ಬಾಸ್. ನಾಳೆ ಕೋರ್ಟ್ನಲ್ಲಿ ಹೇಳೇ ಹೇಳ್ತೀನಿ ಅಂತ ಸವಾಲ್ ಬೇರೆ ಹಾಕಿ ಬಂದಿರೋ ಈ ಬಾಯಿನ. ನಾನು ನಿರಾತಂಕವಾಗಿ ನಿದ್ದೆ ಮಾಡಬೇಕಾದ್ರೆ ನೀನು ನಿರಂತರವಾಗಿ ಮಲಗಿರ್ಲೇಬೇಕು. ಮಾಸ್ಟರ್, ಬಿಟ್ಬಿಡು. ನಾವು ಮಾಸ್ಟರ್, ನಾನು ಅವನ ಜೀವಂತವಾಗಿ ಪೊಲೀಸ್ಗೆ ಕೊಡಬೇಕು. ಕೋರ್ಟಲ್ಲಿ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು. ಇಲ್ಲ ವಿಜಯ್, ಅವನ್ನ ನಾನು ಜೀವಂತವಾಗಿ ಬಿಡಲ್ಲ.
ನಮ್ ತಂದೆಗಾಗಿರೋ ಅನ್ಯಾಯಕ್ಕೆ ನಾನ್ ಸೇಟ್ ತೀರ್ಸ್ಕೊಳ್ಳೇಬೇಕು. ನೀವ್ ಅವ್ನ್ ಸಾಯಿಸ್ಬಿಟ್ರೆ ನನಗ್ ಸಾಕ್ಷಿನೇ ಇರಲ್ಲ. ಆಮೇಲೆ ನಾನ್ ಸಾಯೋವರೆಗೂ ಜೈಲಲ್ಲೇ ಇರ್ಬೇಕು ಅಂತ ನೀವ್ ಮಾಸ್ತನ? ಪ್ಲೀಸ್ ಮಾಸ್ಟರ್, ಸ್ವಲ್ಪ ಯೋಚನೆ ಮಾಡಿ. ಸ್ನೇಹಕ್ಕೆ ನಾನ್ ತಿರುಗಲ್ಲ, ಪ್ರೀತಿಗೆ ನಾನ್ ಮರಳಾಗಲ್ಲ. ಈಗ ನನ್ನ ಕಣ್ಣು ಕಾಣ್ತಿರೋದು ಒಂದೇ ಒಂದು ವಿಜಯ್ ದ್ವೇಷ. ಎಸ್ ಮಾಸ್ಟರ್, ನಿಮ್ಮಿಂದ ಅವನ ಸಾಯ್ಕೆ ಸಾಧ್ಯನೇ ಆಗಲ್ಲ. ಬೆಟ್ ಕಟ್ಟಿಯ? ಎಸ್ ಬೆಟ್. ವಿಜಯ್, ಈ ಸಾರಿ ಮಾತ್ರ ಗೆಲುವು ನನ್ನದೇ. ಇಂಪಾಸಿಬಲ್ ಮಾಸ್ಟರ್, ಈ ಸಾರಿನೂ ಗೆಲುವು ನನ್ನದೇ.
ಎಲ್ಲಿದ್ದಾರೆ? ಹೇಳು ಯಾರು ನಿಮ್ಮ ಬಾಸ್? ಗೊತ್ತಿಲ್ಲ. ಯೋ ಇಲ್ಲ, ನಿನ್ನ ಇಲ್ಲೇ ಸಾಯ್ಸಾಕ್ಬಿಡ. ಎಲ್ಲಿ ನಿಮ್ಮ ಬಾಸ್? ಹೇಳು. ಹೇಳ್ತೀನಿ, ಅವರು 432 ಹಲೋ ಹಲೋ ಬಾಸ್, ಯಾರೋ ಒಬ್ಬ ಬಂದು ನಿಮ್ಮ ಅಡ್ರೆಸ್ ಅನ್ ಕೇಳ್ದ, ಇಲ್ಲಾಂದ್ರೆ ನನ್ನನ್ನು ಸಾಯಿಸ್ತೀನಿ ಅಂತ ಹೆದರಿಸ್ದ. ನಾನು 432 ಟಿ ಬ್ಲ್ಯಾಕ್ ಅಂತ ಹೇಳೋದಕ್ಕೆ ಬದಲಾಗಿ 432 ಸಾರಿಕೆ ಲೇಔಟ್ ಅಂತ ಹೇಳಿದ್ದೀನಿ ಬಾಸ್. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. But I'm sorry to appreciate your intelligence, madam. I'm sorry. 432, T Block, Jayanagar, Bangalore 11. Shut your mouth to me. Shut your mouth. Ah. I don't like ladies shouting. Goodbye. ಸಾರಿ ವಿಜಯ್, ಗೆಲುವು ನನ್ನದೇ, ಮಹೇಂದ್ರ. ಮಗನೇ ಜಾರ್ಜ್ ನರೇಂದ್ರ, ಏ ಪೆಟ್ರೋಲ್ ಬಂಕ್ನಲ್ಲಿ ನಮ್ ತಂದನ ಹೇಗ್ ಚಿತ್ರ ಹಿಂಸೆ ಮಾಡಿಕೊಂದ್ಯೋ ಅದೇ ರೀತಿ ನಿನ್ನ ಸಾಯಿಸ್ಬೇಕಂತ ಎಷ್ಟೋ ವರ್ಷಗಳಿಂದ ನಿನಗೆ ಹುಡುಕ್ತಿದ್ದೆ. ಇವತ್ತು ಇವತ್ತು ಬೇಡ ಮಹೇಂದ್ರ, ಬೇಡ. ಫುಲ್ಲು ಚಾನ ನಮ್ಮ ಮಗನೇ, ಯಾಕೋ ಹೆದರ್ಕೋತಿದ್ಯಾ? ನಿನ್ನ ಮೇಲೆ ಯಾರು ಪ್ರಾಣ ಅಂತ ಕೇಳ? ನಾನು ಬಿಟ್ಬಿಡು. ನಿನ್ನ ಪ್ರಾಣದ ಮೇಲೆ ಅಷ್ಟೊಂದು ಪ್ರಾಣ ಅಲ್ಲ, ಅದೇ ಇನ್ನೊಬ್ರು ಪ್ರಾಣ ತೆಗಿಬೇಕಾದ್ರೆ ತುಂಬಾ ಸಂತೋಷ ಅಲ್ಲ? ಬಿಟ್ಬಿಡು. ನಾನು ನಿರಾತಂಕವಾಗಿ ನಿದ್ದೆ ಮಾಡ್ಬೇಕಾದ್ರೆ ನೀನು ನಿರಂತರವಾಗಿ ಮಲಗಿರ್ಲೇಬೇಕು. ನಾನ್ ನಿರಾತಂಕವಾಗಿ ನಿದ್ದೆ ಮಾಡ್ಬೇಕಂದ್ರೆ ನೀನ್ ನಿರಂತರವಾಗಿ ನಿದ್ದೆ ಮಾಡ್ಬೇಕು.
ನನ್ನ ದಾರಿಗಟ್ಟ ಬರ್ಬೇಡ. ನಾನು ಅವನ್ನ ಜೀವಿಸೇತ ಬಿಡಲ್ಲ. ನೋ ಮಾಸ್ಟರ್, ನನ್ನ ಕೈಯಾರ ಅವನ್ನ ಕೊಲ್ದೆ ಬಿಡಲ್ಲ ವಿಜಯ್, ಕೊಲ್ದೆ ಬಿಡಲ್ಲ. ಮಾಸ್ಟರ್, ನಾನು ಅವನ್ನ ಪೊಲೀಸ್ ಕೊಪ್ಪಿಸ್ಬೇಕು ಪ್ಲೀಸ್. ಐ ಆಮ್ ಸಾರಿ ವಿಜಯ್, ನಾನು ನಿನ್ ಮಾತು ಕೇಳಲ್ಲ. ಇವನ್ ನನ್ನ ತಂದೆನ ಹೇಗ್ ಚಿತ್ರಹಿಂಸೆ ಮಾಡಿಕೊಂಡ ಅನ್ನೋದು ಇನ್ನೂ ನನ್ನ ಕಣ್ಮುಂದೆನೆ ಇದೆ. ಈಗ ನಾನು ಯಾರೇನು ಹೇಳಿದ್ರು ನನ್ನ ಕಿವಿಗೆ ಬಿಡಲ್ಲ. ನೋಡಿ ಮಾಸ್ಟರ್, ನಿಮ್ ಸೇಡ್ ಏನಿದ್ರು ನನ್ನ ಮೇಲೆ ತೀರಿಸ್ಕೊಳ್ಳಿ, ಅವನನ್ನ ಮಾತ್ರ ಬಿಟ್ಬಿಡಿ. ಏ ವಿಜಯ್, ಈಗ ನೀನು ಇಲ್ಲಿಂದ ಹೋಗ್ತೇಳುವ. ಗೋ ಅವೇ ಗೋ. ನೋಡಿ ಮಾಸ್ಟರ್, ನೀವ್ ಇವನ್ ಸಾಯಿಸೋದು ಒಂದೇ, ನನ್ ಸಾಯಿಸೋದು ಒಂದೇ. ಇವನ್ನ ಪೊಲೀಸ್ನವ್ರಿಗೆ ಒಪ್ಸಿ ನಿಂತೋದು ನನ್ನ ತಂಗಿ ಮದುವೆ ಮಾಡೇ ಮಾಡ್ತೀನಿ ಅಂತ ನನ್ನ ತಾಯಿಗೆ ನನ್ನ ಭಾಷೆ ಕೊಟ್ಟು ಬಂದಿದ್ದೀನಿ. ಇವನಿಲ್ಲದೆ ನಾನು ಜೀವಂತವಾಗಿ ಹೋಗೋಕೆ ಸಾಧ್ಯನೇ ಇಲ್ಲ ಮಾಸ್ಟರ್. ಕಮ ಶೂಟ್ ಮೇ. ಏಯ್ ನಾವ್ ವಿಜಯ್, ಈಗ ನಾನು ಯಾವ ಸೆಂಟಿಮೆಂಟ್ಸ್ಗೂ ಮರಳಾಗಲ್ಲ. ಐ ಓನ್ಲಿ ವಾಂಟ್ ಟು ಕಿಲ್ ಹಿಮ್, ದಟ್ಸ್ ಆಲ್. ಇವನ್ನ ನಾನು ಸಾಯಿಸ್ತೆ ಹೋದ್ರೆ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ. ಜಸ್ಟ್ ಗೆಟ್ ಔಟ್ ಆಫ್ ಮೈ ವೇ. ಗೆಟ್ ಔಟ್. ಇಂಪಾಸಿಬಲ್ ಮಾಸ್ಟರ್. ನೋ ವಿಜಯ್. ಬೇಡ ಮಾಸ್ಟರ್. ಮಾಸ್ಟರ್, ನನ್ನ ಜೀವ ಇರೋ ತನಕ ಇವನ್ನ ಸಾಯಿಸೋಕ್ಕಾಗಲ್ಲ. ಬೆಟ್ ಕಟ್ಟಿಯಾ? ಎಸ್ ಮಾಸ್ಟರ್, ನೀವ್ ಈ ಬೆಟ್ಟಲ್ಲಿ ಗೆದ್ರೆ ನೀವ್ ಇವನ್ ಸಾಯಿಸ್ಬೋದು. ರೈಟ್. ಈ ಪಂದ್ಯದಲ್ಲಿ ನೀನ್ ಗೆದ್ರೆ ಇವನನ್ನ ಜೀವ ಸಹಿತವಾಗಿ ಪೊಲೀಸಲ್ಲಿ ಒಪ್ಪಿಸ್ಬೋದು. ಓಕೆ ಓಕೆ. ನನ್ನ ಮಕ್ಕಳ, ನನ್ನ ಪ್ರಾಣದ ಮೇಲೆ ನೀವಿಬ್ರು ಪಂದ್ಯ ಕಟ್ತೀರಾ? ಈಗ ನಿಮ್ಮಿಬ್ಬರನ್ನು ನಾನೇ ಮುಗಿಸ್ಬಿಡ್ತೀನಿ. ಮಾಸ್ಟರ್, ನೀವು ಅವನ್ನೇನು ಮಾಡ್ಕೊಡ್ದು ಮಾಸ್ಟರ್. ನನ್ನ ಜೀವ ಹೋಗಕ್ ಮುಂಚೆ ನನಗೊಂದು ಆಸೆ ಇದೆ, ನೀವು ಅದನ್ನ ನೆರವೇರಿಸ್ಕೊಡ್ತೀರಾ? ವಿಜಯ್, ನಿನ್ನ ಋಣನ ತೀರ್ಸಕ್ಕೋಸ್ಕರ ಈ ಜೀವನ ನಿನಗ್ ಕೊಡ್ಬೇಕು ಅಂತ ನಾನು ಕಾಯ್ತಾ ಇದ್ದೆ. ಆ ದೇವರು ಈಗ ಇವತ್ತು ಅವಕಾಶ ಮಾಡಿಕೊಟ್ಟ. ವಿಜಯ್, ಗೆಲುವು ಯಾವಾಗ್ಲೂ ನಿಂದೇ ವಿಜಯ್. ಗೆಲುವು ನಿನ್ನದೇ, ಗೆಲುವು ನಿನ್ನದೇ. ಮಿಸ್ಟರ್ ವಿಜಯ್, ಸಂದರ್ಭದ ಕೈಗೊಂಬೆಯಾಗಿ ನಾನು ನಿಮ್ಮನ್ನ ಕೊಲೆಗಾರ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಡೋಂಟ್ ಥಿಂಕ್ ಅದರ್ವೈಸ್. ಸರ್, ನೀವು ನನ್ನ ಕೊಲೆಗಾರ ಅಂತ ತಿಳ್ಕೊಂಡಿದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಸರ್. ನಾನು ಜೈಲಿಗೆ ಹೋಗಿದ್ದು ನನಗೆ ಅವಮಾನ ಇಲ್ಲ ಸರ್. ನನ್ನ ಮೇಲೆ ಬಂದ ಅಪಾದನೆಯಿಂದ ನಡಿಬೇಕಾಗಿದ್ದ ನನ್ನ ತಂಗಿ ಮದುವೆ ನಿಂತು ಹೋಗಿ ನಮ್ಮ ತಂದೆ ತಾಯಿ ಕೊರಗೋ ಹಾಗಾಯ್ತಲ್ಲ ಅಂತ ನನ್ನ ಮನಸ್ಸಿಗೆ ನೋವಾಗಿದೆ ಅಷ್ಟೇ ಸರ್. ಮಿಸ್ಟರ್ ವಿಜಯ್,
ಡೋಂಟ್ ವರಿ, ಎಲ್ಲ ಒಳ್ಳೇದೇ ಆಗುತ್ತೆ. ನೀನು ನಿರಪರಾಧಿ ಅಂತ ಪ್ರೂವ್ ಮಾಡಿ ಜಯಿಸ್ಬಿಟ್ಟೆ ಅಷ್ಟೇ ಅಲ್ಲ, ಕಾನೂನು ಕಣ್ಣಿಗೆ ಮಣ್ಣೆ ತಿರುಗ್ತಿದ್ದ ಒಬ್ಬ ದೊಡ್ಡ ಕೇಡಿನ ಹಿಡ್ಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೆ ಉಪಕಾರ ಮಾಡಿಕೊಟ್ಟೆ. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸರ್. ಇನ್ಸ್ಪೆಕ್ಟರ್ ಟೇಕೆ. ಎಸ್ ಸರ್. ನ್ಯಾಯಕ್ಕೆ ಬೇಡಿ ಹಾಕೋಕ್ಕಾಗಲ್ಲ ಅಂತ ಆವತ್ತೇ ನನ್ನ ಮಗಳು ಹೇಳಿದ್ಲು, ಬಟ್ ಯು ಹ್ಯಾವ್ ಪ್ರೂವ್ಡ್ ಇಟ್. ಡ್ಯಾಡಿ, ಈಗಲಾದ್ರೆ ನನ್ನ ಮಾತು ನಂಬ್ತೀರಾ? ಈಗೇನಂತೀರಪ್ಪ? ಹೇಳೋದು ಏನಿದೆಯೋ, ನಿಮ್ಮ ಸಾಹಸನ ಮೆಚ್ಕೊಂಡೆ. ವಿಜಯ್ ನನ್ನ ಮಗ ಕಣ್ರಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮಾಸ್ಟರ್. ವಿಜಯ್, ಹುಚ್ಚ ಆವೇಶದಿಂದ ನನ್ನನ್ನೇ ನಾನು ಮಾಡ್ತಿದ್ದೆ, ಆದ್ರಿಂದ ನಿನ್ ಬಹಳ ತೊಂದರೆ ಆಗಿರ್ಬೇಕು. ಪರವಾಗಿಲ್ಲ ಬಿಡಿ ಮಾಸ್ಟರ್, ನಿಮ್ ಜಾಗದ ನಾನಿದ್ರು ಹಾಗೆ ಮಾಡ್ತಿದ್ದೆ. ನಿಮ್ ತಾಯಿ ಕೊಟ್ಟ ಮಾತನ್ನ ಉಳಿಸ್ಬಿಟ್ಟೆ, ವಿಜಯ್ಗೆ ಇನ್ನೊಂದು ಹೆಸರು ವಿಕ್ಟ್ರಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ. ಗೆಲುವು ನಿನ್ನದೇ. ಗೆಲುವು ನನ್ನದೇ, ಗೆಲುವು ನನ್ನದೇ, ಗೆಲುವು ನನ್ನದೇ.